ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಸತೀಶ್ ಕುಂಪಲ, ಶ್ರೀ ಸಂತೋಷ್ ಕುಮಾರ್ ರಾಯ್, ಶ್ರೀ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ, ಧರ್ಮಗುರುಗಳಾದ ಅಬ್ದುಲ್ ಅಜೀಜ್ ದಾರಿಮಿ ಹಾಗೂ ನಮ್ಮ ಸೂರತ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಈ ವಾರ್ಷಿಕೋತ್ಸವದ ಗೌರವಾಧ್ಯಕ್ಷರೂ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ರವರು, ಜೊತೆಗೆ ಶಿಕ್ಷಕ ಪೋಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ನಸಿಮಾರವರು, ಉಪಾಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಮೋಹನ್ ರವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ರಕ್ಷಿತ್ ಕುಲಾಲ್ ರವರು ವೇದಿಕೆಯ ಮೇಲೆ ಕರೆತರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಶಿಕ್ಷಕ ಪೋಷಕ ಸಂಘದ ಸದಸ್ಯರಾಗಿರುವಂತಹ ಸರಿತರವರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇವೆ. ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವನಿಗೆ ಗೊತ್ತು ಜೀವನದ ಬೆಲೆ. ಆ ಜೀವನಕ್ಕೆ ಸಿಗಬೇಕಾದರೆ ಒಂದು ನೆಲೆ ಬೇಕು, ಆ ದೇವರ ಅನುಗ್ರಹದ ಸೆಲೆ, ದೇವರ ಅನುಗ್ರಹಕ್ಕೆ ಬೇಕು ಪ್ರಾರ್ಥನೆಯ ಕಲೆ. ಕಾರ್ಯಕ್ರಮದ ಆದಿಯಲ್ಲಿ ಇಂತಹ ಕಲೆಯುಳ್ಳ ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿ ಕೀರ್ತನರವರು. ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಿಂದಲ್ಲ ಎಂಬಂತೆ, ಗುಣದಲ್ಲಿ ಗುಲಾಬಿಯ ಹಾಗೆ, ಮನದಲ್ಲಿ ಮಲ್ಲಿಗೆಯ ಹಾಗೆ, ನಗುವಿನಲ್ಲಿ ಸಕ್ಕರೆಯಂತಿರುವ ಉಪಸ್ಥಿತ ಗಣ್ಯರನ್ನು ತಮ್ಮ ಸ್ವಾಗತ ಭಾಷಣದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕರಾದ ಅರುಣ್ ಕುಮಾರ್ ಇವರು. ಎಲ್ಲರಿಗೂ ಶುಭ ಸಂಜೆ. ನಮ್ಮ ಕಾಲೇಜಿನ 16ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನಾನು ತುಂಬ ಸಂತಸ ಪಡುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರೂ ಆಗಿರುವಂತಹ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ಸತೀಶ್ ಕುಂಪಲ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಆಗಿರುವಂತಹ ಸಂತೋಷ್ ರೈ ಬೋಳಿಯರ್, ಇವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಇತಿಹಾಸ ವಿಷಯದ ಪ್ರಾಧ್ಯಾಪಕರು ಆಗಿರುವಂತಹ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ, ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಜ್ಞಾನದ ಯುಗದಲ್ಲೂ ವಿಜ್ಞಾನ ಯುಗದಲ್ಲೂ ಮಾನವ ಧರ್ಮದ ಬೋಧನೆಯಿಂದ ಮಾತ್ರವೇ ಶಾಂತಿ, ಸಹಬಾಳ್ವೆ, ಸಹಕಾರ, ಸಹಿಷ್ಣುತೆ, ಸಮರ್ಪಣ ಮನೋಭಾವ ಉಂಟಾಗುತ್ತದೆ ಎಂದು ಯಾವಾಗಲೂ ಹೇಳುವಂತಹ ಧಾರ್ಮಿಕ ಗುರುಗಳು ಆಗಿರುವಂತಹ ಅಬ್ದುಲ್ ಅಜೀಜ್ ದಾರ್ಮಿ, ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಜ್ಞಾನದ ಗಣಿ ಹಾಗೂ ನಿಸ್ವಾರ್ಥ ವಿದ್ಯಾದಾನಿಗಳಾದಂತಹ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿರುವಂತಹ ನಮ್ಮ ಸಂಸ್ಥೆಯ ಸಂಚಾಲಕರು ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ರಕ್ಷಿತ್ ಕುಲಾಲ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿಕ್ಷಕ ಪೋಷಕ ಸಂಘದ ಅಧ್ಯಕ್ಷರು ಆಗಿರುವಂತಹ ನಸೀಮ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶಿಕ್ಷಕ ಪೋಷಕ ಸಂಘದ ಉಪಾಧ್ಯಕ್ಷರಾಗಿ ಗಾಯತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸತೀಶ್ ಕುಂಪಲ ಇವರಿಗೆ ನಮ್ಮ ವಾಣಿಜ್ಯ ವಿಭಾಗದ ಶೈಲಜಾ ಮೇಡಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸಂತೋಷ್ ರೈ ಬೋಳ್ಯರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಭೌತಶಾಸ್ತ್ರ ವಿಷಯದ ಉಪನ್ಯಾಸಕ್ಕೆ ಆಗಿರುವಂತಹ ರಶ್ಮಿತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಧಾರ್ಮಿಕ ಗುರುಗಳಾಗಿರುವಂತಹ ಅಬ್ದುಲ್ ಅಜೀಜ್ ಧಾರ್ಮಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ರಸಾಯನ ಶಾಸ್ತ್ರದ ಸವಿತಾ ಮೇಡಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಸಂಚಾಲಕರು ಆದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಇದ್ದಾರೆ. ಇವರಿಗೆ ಗಣಿತಶಾಸ್ತ್ರ ವಿಷಯದ ಭವ್ಯಜ್ಯೋತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಆಗಮಿಸುವಂತಹ ಪ್ರಾಧ್ಯಾಪಕರು ಆಗಿರುವಂತಹ ಸ್ಟೀವನ್ ಕ್ವಾರ್ಟರ್ಸ್ ಬೆರ್ಮುದ ಇವರು ಇದ್ದಾರೆ. ಇವರು ಕೂಡ ಅಶ್ವಿತಾ ಮೇಡಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಕ ಪೋಷಕ ಸಂಘದ ಅಧ್ಯಕ್ಷರಾಗಿರುವಂತಹ ನಸೀಬ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ರಶ್ಮಿತಾ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಂತಹ ರಕ್ಷಿತ್ ಕುಲಾಲ್ ಇದ್ದಾರೆ. ಇವರಿಗೆ ಆಶ್ರಿತಾ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಕ ಪೋಷಕದ ಉಪಾಧ್ಯಕ್ಷರಾಗಿರುವಂತಹ ಗಾಯತ್ರಿ ಅವರು ಇದ್ದಾರೆ. ಇವರಿಗೆ ವಿನೀತಾ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಮುಖ ಪ್ರತಿಭೆಗಳನ್ನು ಹೊಂದಿರುವಂತಹ ಚಟುವಟಿಕೆಯುಕ್ತ ಆಟ ಪಾಠಗಳನ್ನು ಮಾಡುತ್ತಿರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೋಷಕರ ಪಾತ್ರವು ಬಹುಮುಖ್ಯ. ಉತ್ತಮ ಚಟುವಟಿಕೆಗಳಿಗೆ ಸದಾ ಬೆಂಬಲವನ್ನು ನೀಡುತ್ತಿರುವಂತಹ ಎಲ್ಲ ಪೋಷಕರಿಗೂ ಕೂಡ ಶಾಲೆಯ ಪರವಾಗಿ ತುಂಬುಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ತುಂಬುಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿಬ್ಬಂದಿ ವರ್ಗದವರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಭಾಗದಲ್ಲಿ ಅಸ್ಕರ್ ಅವರು ಇದ್ದಾರೆ. ಇವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮೃತ್ಯೋರ್ಮ ಅಮೃತಂಗಮಯ ಎನ್ನುವಂತೆ ಅಂಧಕಾರವ ಓಡಿಸಿ ಜ್ಞಾನದ ಬೆಳಕು ಮೂಡಿಸುವ ಸಂಕೇತವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂತೆ ಎಲ್ಲ ಉಪಸ್ಥಿತ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
2024 ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಜರುಗಿದ ಚಟುವಟಿಕೆಗಳ ವರದಿ ಮಂಡಿಸುವ ಸಮಯ ಇದನ್ನು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ರಕ್ಷಿತ್ ಕುಲಲ್ರವರು ನೆರವೇರಿಸಲಿದ್ದಾರೆ. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪೋಷಕರಿಗೂ ಹಾಗೂ ನಮ್ಮೊಟ್ಟಿಗೆ ಸದಾ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಪೋರ್ಟಾಗಿ ನಿಂತಹ ಎಲ್ಲರಿಗೂ ನನ್ನ ನಮನಗಳು. ಈಗ ನಾನು 2022-23 ಸಾಲಿನ ಇಡೀ ವರ್ಷದ ಒಂದು ವರದಿಯನ್ನು ಓದಲಿಕ್ಕಿದ್ದೇನೆ. 2023-24 ಶೈಕ್ಷಣಿಕ ವರ್ಷದಲ್ಲಿ ನನ್ನ ಮುಂದಾಳತ್ವದಲ್ಲಿ ಹಮ್ಮಿಕೊಂಡಂಥ ವಿವಿಧ ಕಾರ್ಯಕ್ರಮಗಳ ವಿವರ. ಆಗಸ್ಟ್ 15 77ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗಿತ್ತು. ಸೂರಜ್ ಶಾಲಾ ಆವರಣದಿಂದ ಮುಡಿಪು ಜಂಕ್ಷನ್ ತನಕ ಮಾರ್ಚ್ ಮಾಡಲಾಗಿತ್ತು. ಆವರಣದಲ್ಲಿ ಸ್ವಾತಂತ್ರ್ಯದ ಭಾಷಣವನ್ನು ಶ್ರೀಮತಿ ಮೀರಾ ಸುರೇಶ್ ಪಂಚಿತ್, ಜಾಯಿಂಟ್ ಕಾಮರ್ಸ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಇವರು ನೆರವೇರಿಸಿದ್ದರು. ಮಕ್ಕಳು ಸ್ವಾತಂತ್ರ್ಯದ ಹಾಡನ್ನು ಹಾಡಿ ಭಾಷಣವನ್ನು ಹಾಡಿ ಭಾವೈಕ್ಯತೆಯನ್ನು ಮೆರೆದರು. ಕಾಲೇಜ್ ಪ್ರೆಸಿಡೆಂಟ್ ಹಾಗೂ ಸ್ಕೂಲ್ ಪೀಪಲ್ ಲೀಡರ್ ಮತ್ತು ಅವರ ಕ್ಯಾಬಿನೆಟ್ ರಚಿಸಲಾಗಿತ್ತು. ಎಲೆಕ್ಷನ್ ಮೂಲಕ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಚುನಾವಣೆಯ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಲಾಗಿತ್ತು. ಪ್ರಥಮ PUC ಬಂದಂತಹ ಹೊಸ ವಿದ್ಯಾರ್ಥಿಗಳನ್ನು ಅವರ ಸೀನಿಯರ್ಸ್ ಆದಂತಹ ದ್ವಿತೀಯ PUC ಮಕ್ಕಳು ಫ್ರೆಶರ್ಸ್ ಡೇ ಮೂಲಕ ಅವರನ್ನು ಭಾರೀ ಅಚ್ಚುಕಟ್ಟಾಗಿ ಬರಮಾಡಿಕೊಂಡರು. ಓಣಂ ಎಂಬ ಹಬ್ಬವನ್ನು ಅಧ್ಯಾಪಕರ ಜೊತೆಗೆ ಮಕ್ಕಳು ಕೂಡ ಸೇರಿ ರಂಗೋಲಿ ವಿವಿಧ ಉಡುಪುಗಳನ್ನು ತೊಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಸೆಪ್ಟೆಂಬರ್ 5 ಮಕ್ಕಳಿಗೆ ಎಲ್ಲ ಸೇರಿ ಟೀಚರ್ಸ್ ಡೇಯನ್ನು ಆಚರಿಸಲಾಗಿತ್ತು. ಅಲ್ಲಿ ಟೀಚರ್ಸ್ಗೋಸ್ಕರ ವಿವಿಧ ಆಟೋಟ ಸ್ಪರ್ಧೆ, ಮನರಂಜನಾ ಸ್ಪರ್ಧೆ ಕಾರ್ಯಕ್ರಮಗಳು ಇದನ್ನು ಮಕ್ಕಳು ಕೂಡ ಆಟಾಡಿ ಟೀಚರ್ಸ್ಗಳಿಗೆ ಆಟವನ್ನು ಆಡಿಸಿ ಸಂತೋಷವನ್ನು ಪಟ್ಟರು. ಶಿಕ್ಷಣ ಇಲಾಖೆಯು ನಡೆಸುವಂತಹ ವಿವಿಧ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿವರ. ಪ್ರೈಮರಿಯಲ್ಲಿ ವಾಲಿಬಾಲ್ ಹಾಗೂ ಚೆಸ್ ಪಾರ್ಟಿಸಿಪೇಟ್ ಮಾಡಿದರು. ಹೈಸ್ಕೂಲಲ್ಲಿ ವಾಲಿಬಾಲ್ ಗರ್ಲ್ಸ್ ಮತ್ತು ಬಾಯ್ಸ್ ಸಪ್ರೇಟ್ ಇತ್ತು. ಥ್ರೋಬಾಲ್ ಗರ್ಲ್ಸ್, ಹ್ಯಾಂಡ್ಬಾಲ್, ಫುಟ್ಬಾಲ್ ಬಾಯ್ಸ್. PUCಯಲ್ಲಿ ಫುಟ್ಬಾಲ್, ಅಥ್ಲೆಟಿಕ್ಸ್. ಸೂರಜ್ PU ಕಾಲೇಜಿನಲ್ಲಿ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಸುಮಾರು 10 ವಿವಿಧ ಕಾಲೇಜಿನ ಮಕ್ಕಳು ಭಾಗವಹಿಸಿದ್ದರು. ಅದರಲ್ಲಿ ನಮ್ಮ ಕಾಲೇಜಿನ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ತಂಡಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇದರಲ್ಲಿ 3 ಆಟಗಾರರು ಡಿಸ್ಟ್ರಿಕ್ಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ವಿವಿಧ ಪ್ರಶಸ್ತಿಗಳನ್ನು ತಮ್ಮದಾಗಿಸಿದ್ದಾರೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳು ಶಾಲೆಯ ಕೀರ್ತಿ ಪತಾಕೆಯನ್ನು ಇನ್ನೂ ಹೆಚ್ಚಿಸಿದ್ದಾರೆ. VMS ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಆ್ಯಪನ್ನು ನಾವು ಅಳವಡಿಸಿದ್ದೇವೆ. ಈ ಆ್ಯಪನ್ನು ಅಳವಡಿಸಲಿಕ್ಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದಕ್ಕೆ ಸನ್ಮಾನ್ಯ UT ಖಾದರ್ ಸ್ಪೀಕರ್ ಆದಂಥವರು ಬಂದು ಉದ್ಘಾಟನೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಸೂರಜ್ ವಿದ್ಯಾಸಂಸ್ಥೆಯಲ್ಲಿ ಕಲಿಸುವ ಶಿಸ್ತಿನ ಹಾಗೂ ಶಿಕ್ಷಣದ ಬಗ್ಗೆ ಶ್ಲಾಘನೆ ನೀಡಿ ಸಂಸ್ಥೆಯ ಖುಷಿಯ ಕ್ಷಣವನ್ನು ಹಂಚಿದ್ದರು. ನವೆಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿತ್ತು. ಅಲ್ಲಿ ಮಕ್ಕಳು ಕನ್ನಡದ ಬಗ್ಗೆ ಭಾಷಣ, ಕನ್ನಡದ ಹಾಡುಗಳು ಹಾಡಿ ಕನ್ನಡವನ್ನು ಕೊಂಡಾಡಿದ್ದರು. ವಾರ್ಷಿಕ ಸ್ಪೋರ್ಟ್ಸ್ ಮೀಟ್ ಹಮ್ಮಿಕೊಳ್ಳಲಾಗಿತ್ತು. ಅದು 3 ದಿನದವರೆಗಿತ್ತು. ಅಲ್ಲಿ ಎಲ್ಲ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಾಲಿಬಾಲ್, ಥ್ರೋಬಾಲ್, ಹೈ ಜಂಪ್, ರನ್ನಿಂಗ್ ರೇಸ್, ರಿಲೇ, ಕುಕ್ಕಿಂಗ್ ವಿದೌಟ್ ಫೈರ್, ಲಗೋರಿ ಆಟವನ್ನು ಆಯೋಜಿಸಲಾಗಿತ್ತು. PUC ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ಬೆಳವಣಿಗೆಗೋಸ್ಕರ ಡಾಕ್ಟರ್ ಅಥವಾ ಇಂಜಿನಿಯರ್ ಹಾಗೂ ವಿವಿಧ ಕೋರ್ಸ್ಗಳನ್ನು ಚೂಸ್ ಮಾಡಲು ಅವರಿಗೆ ನೀಟ್ ಎಂಬ ಕೋಚಿಂಗನ್ನು ಶುರು ಮಾಡಲಾಗಿದೆ. ನಾವು ನೀಟ್ ಒಟ್ಟಿಗೆ ರಿಲಯನ್ಸ್ ಜಿಯೋ ಅವರ ಎಂಬೈಬ್ ಆ್ಯಪನ್ನು ಕೂಡ ಮಕ್ಕಳಿಗೋಸ್ಕರ ಅಳವಡಿಸಲಾಗಿತ್ತು. ಇದು ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ.
ಪ್ರೈಮರಿ ಮಕ್ಕಳಿಗೆ ಪಿಕ್ನಿಕ್ ಆಯೋಜಿಸಲಾಗಿತ್ತು. ಪ್ರತಿ ಪರೀಕ್ಷೆ ಆದ ನಂತರ ಪೇರೆಂಟ್ಸ್ ಮೀಟಿಂಗ್ ಆಯೋಜಿಸಿತ್ತು. ಮಕ್ಕಳ ಒಳಿತು ಕೆಡುಕುಗಳನ್ನು ಮುಕ್ತವಾಗಿ ಮಾತನಾಡಿ ಮಕ್ಕಳಿಗೆ ಶೈಕ್ಷಣಿಕ ಪರೀಕ್ಷೆಯ ಬಗ್ಗೆ ಒಲವನ್ನು ಹೆಚ್ಚಿಸಲಾಗಿತ್ತು. PTA ಮೀಟಿಂಗ್ ಕರೆಯಲಾಗಿತ್ತು. ಅಲ್ಲಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಮತ್ತು ಸದಸ್ಯರನ್ನು ಆಯ್ಕೆ ಮಾಡಲಾಗಿತ್ತು. ನಮ್ಮ ಶಾಲೆಯಲ್ಲಿ ತಾಲೂಕು ಮಟ್ಟದ ಡ್ರಾಯಿಂಗ್ ಪರೀಕ್ಷೆ ಆಯೋಜಿಸಿದ್ದೇವೆ. ಊರಿನ ಪಂಚಾಯತ್ನವರೊಟ್ಟಿಗೆ ಸೇರಿ ಪರಿಸರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಶಾಲಾ ವಾರ್ಷಿಕೋತ್ಸವದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ಪ್ರಶಸ್ತಿಯನ್ನೇ ಮೊನ್ನೆ 4ನೇ ತಾರೀಕಿಗೆ ನಾವು ಅದನ್ನು ಪ್ರಶಸ್ತಿಯನ್ನು ಕೊಟ್ಟು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮೂಡಿ ಬಂದಿದೆ. ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಸದಾ ಶ್ರಮಿಸಿದ ಎಲ್ಲ ಶಿಕ್ಷಕ ಶಿಕ್ಷಕೇತರ ವೃಂದದವರಿಗೆ, ಶ್ರದ್ಧೆಯಿಂದ ಪಾಲಿಸಿದ ಎಲ್ಲ ಮಕ್ಕಳಿಗೆ, ಹಾಗೂ ಇದನ್ನು ಮಕ್ಕಳಿಗೋಸ್ಕರ ಸಪೋರ್ಟ್ ಕೊಟ್ಟಂತಹ ಎಲ್ಲ ಪೋಷಕರಿಗೂ, ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಚೇರ್ಮನ್ ಆದಂತಹ ಡಾಕ್ಟರ್ ಮಂಜುನಾಥ್ ರೇವಂಕರ್ ಅವರಿಗೂ ಎಲ್ಲರಿಗೂ ನನ್ನ ಈ ಶುಭ ಸಂಜೆಯ ನಮನಗಳು. ಈ ಸಾಲಿನ ವರದಿ ಮಂಡಿಸಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶಿಕ್ಷಣವನ್ನು ಕೊಡುವಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯು ಯಶಸ್ವಿಯಾಗಿದ್ದು ಇನ್ನು ಮುಂದೆಯೂ ಸಹ ನಿರಂತರವಾಗಿ ನಡೆಯಲಿದೆ. ಈಗ ನಮ್ಮ ಈ ಸಂಸ್ಥೆಯ ಬಗ್ಗೆ ತಮ್ಮ ಮನದಾಳದ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಬರಲಿದ್ದಾರೆ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು. ಮೊದಲಿಗೆ 9ನೇ ತರಗತಿಯ ವಿದ್ಯಾರ್ಥಿನಿ ಶಹನಾಸ್. A very good evening to everyone present here. Myself Shehnaz from class 9th. I'm extremely happy to be present here. Today I'm here to speak a few words about my school. Talking about my school, it's a pretty cool place which is filled with a diverse people and a welcoming atmosphere. It is also our crazy second house too. I'm feeling very proud to stay here, to stand here and to speak few words about my school. We have some amazing teachers who have always been a helping hand to us. They take a fabulous role in bringing us close to the success. They always try their best in bringing us close to the success. Teachers are the guiding lights who leads us on the path of success and knowledge. Their dedication and hard work leave an incredible mark in our journey of learning. We do have different clubs and organizations where we can explore our talents and interests. One of my favorite things about my school is the sense of community, as we all think that we all are one. The library. The great place to study, do research and explore different books. There are crazy reading corners with comfortable chair where we can sit, relax and dip deep into the books. Don't forget about the smart class, we do have it. It makes learning by more engaging and interactive. Plus, teachers can incorporate online resources, educational app to enhance the learning experience of students. Students can also learn in a fun way and just understand the concept by just seeing once. Talking about the lab facilities. Physics lab, we might work with things like pendulums and electrical currents. It's all about applying what we have learned in our school life. Chemistry lab, where all the exciting experiment happens. It's like a mini playground too. We have all the sports of equipment and chemical to conduct experiments and make cool discoveries. The bio lab is super fascinating, I guess. We get to dip into the world of biology and explore living organism up close. It's like being a scientist exploring the mysteries of life. Computer lab, where we have a bunch of computers with all the latest softwares and high-speed internet, so we have everything right at our fingertips. Talking about the sports is one of the important activity in human life, and it's
first step is taken in school. We have a separate PT room which have a bunch of sports materials. An important quality indicator for education institution is student satisfaction. It assesses not only how much students enjoy the class, but also their experience with an institution as a whole. People would be thinking that just going to school, learning about chemistry, physics and maths and that's it. No, going to school is not only learning about different subjects. It teaches us the community. It teaches us how to live our life. It teaches us about the history. It teaches us this. It teaches us how the science is working. And other than that, we learn about equality because students are provided the same benches, they sit equally. It shows us the equality. It teaches the students how to live with others together, how to accept each other's language, how to accept each other's tradition and their religion. It also teaches about the justice and respect to give everyone. Thank you for giving me an amazing opportunity to stand here and to speak few words about my school. Thank you everyone. Iga dvitiya vijnana vibhagada vidyarthini Blenisha Ivarinda. I am Blenisha from second science. I am very glad to say something about my college. Being a part of Suraj PU College, I really feel glad. During my 10 years of study in this institution, I found myself to be a lucky girl because I had an opportunity to sharpen my mind. It is one of the college providing lots of facilities as well as better knowledge to all students. Suraj Institution has rich faculty experts, friendly teaching, learning environment, peaceful academic environment, well-equipped library, science lab and computer lab. The class teacher and subject teachers are self-motivated, encouraging and the management is cooperative. Teachers make me easy in each and every steps of my learning. I got a good and helpful friends from this institution. Suraj PU College is the best place to expose and extend the knowledge. Thank you. Nama samsthaya mele nimagiruva apara nambike mattu preetige naavu sada aabhariyagiddeve. Dhanyavadagalu. ಒಬ್ಬ ಉತ್ತಮ ಗುರು ತನ್ನ ಶಿಷ್ಯರಿಂದ ಪರಿಚಯಿಸಲ್ಪಡುತ್ತಾನೆ. ಯಾರ ಶಿಷ್ಯರು ಗುರುವನ್ನೇ ಮೀರಿಸುತ್ತಾರೋ ಆತನೇ ನಿಜವಾದ ಗುರು. ಈಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿರುವಂತಹ ಎಲ್ಲ ಶಿಕ್ಷಕ ವೃಂದದವರ ಕಿರು ಪರಿಚಯವನ್ನು ನೀಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕೀರ್ತನಾ ಇವರು. ಒನ್ ಬುಕ್, ಒನ್ ಪೆನ್, ಒನ್ ಚೈಲ್ಡ್ ಅಂಡ್ ಒನ್ ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಇದರ ಅರ್ಥ ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಮಗು ಮತ್ತು ಒಬ್ಬ ಶಿಕ್ಷಕ ಇಡೀ ಪ್ರಪಂಚವನ್ನು ಬದಲಾಯಿಸಬಲ್ಲ. ಹೆಸರನ್ನು ಕರೆಯುತ್ತೇನೆ. ಶಿಕ್ಷಕರು ದಯಮಾಡಿ ಸಭಾಂಗಣದ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಅರುಣ್ ಸರ್, ಪಾಠದ ಒಳ ಅರ್ಥವನ್ನು ಸುಲಭವಾಗಿ ಸರಳವಾಗಿ ವಿವರಿಸುವ ಉತ್ತಮ ಕ್ರೀಡಾಪಟು ಹಾಗೂ ಸ್ವೇಚ್ಛೆಯಿಂದ ಮುಂದೆ ಬರುವ ಶಿಕ್ಷಕ ಅರುಣ್ ಸರ್. ಮುಂದಕ್ಕೆ ಶೋಭಿತಾ ಮ್ಯಾಮ್, ಸದಾ ಶಾಲೆಯ ಒಳಿತನ್ನು ಬಯಸುತ್ತಾ ಮಕ್ಕಳ ಶಿಸ್ತನ್ನು ಕಾಪಾಡಿ ಉತ್ತಮ ದೂರದೃಷ್ಟಿಯುಳ್ಳ ಶಿಕ್ಷಕಿ. ಮುಂದಕ್ಕೆ ಶ್ವೇತಾ ಮ್ಯಾಮ್, ಉತ್ತಮ ನಿರೂಪಕಿಯಾಗಿದ್ದು ಸದಾ ಮಕ್ಕಳ ಒಳಿತನ್ನು ಬಯಸುತ್ತಾ ಶಾಂತಿ ಸ್ವಭಾವದ ಶಿಕ್ಷಕಿ. ಶೈಲಜಾ ಮ್ಯಾಮ್, ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವೇಚ್ಛೆಯಿಂದ ಮುಂದೆ ಬಂದು ಹಾಗೂ ಮಕ್ಕಳ ಶಿಸ್ತನ್ನು ಕಾಪಾಡುವ ಶಿಕ್ಷಕಿ. ಭವ್ಯಜ್ಯೋತಿ ಮ್ಯಾಮ್, ಪಾಠಗಳನ್ನು ಸುಲಭ ರೀತಿಯಲ್ಲಿ ಅರ್ಥೈಸಿಕೊಂಡು ನಮಗೂ ಅರ್ಥ ಮಾಡಿಸುತ್ತಾ ವಿವಿಧ ಸಾಂಸ್ಕೃತಿಕ ಕಲೆಯುಳ್ಳ ಸೌಮ್ಯ ಸ್ವಭಾವದ ಶಿಕ್ಷಕಿ. ರೋಷ್ಣಿ ಮ್ಯಾಮ್, ಉತ್ತಮ ನಾಯಕತ್ವದ ಗುಣವುಳ್ಳ ಮಕ್ಕಳ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡಿ ತಮ್ಮ ಯೋಜನೆಯನ್ನು ಕಾರ್ಯಕ್ಕೆ ತರುವ ಶಿಕ್ಷಕಿ. ಸವಿತಾ ಮ್ಯಾಮ್, ವಿದ್ಯಾರ್ಥಿಗಳೊಡನೆ ಇಂಗ್ಲಿಷ್ ಭಾಷೆಯನ್ನು ಬಳಸುತ್ತಾ ಅವರ ಜ್ಞಾನವನ್ನು ವೃದ್ಧಿಸುತ್ತಾ ತಮ್ಮ ಹೊಸ ಹೊಸ ಯೋಚನೆಯನ್ನು ಅವರಲ್ಲಿ ಅಳವಡಿಸುತ್ತಾ ಸೌಮ್ಯ ಸ್ವಭಾವದ ಶಿಕ್ಷಕಿ. ರಶ್ಮಿತಾ ಮ್ಯಾಮ್, ಎಲ್ಲರೊಂದಿಗೆ ಅನ್ಯೋನ್ಯರಾಗಿದ್ದು ಸದಾ ಮಕ್ಕಳ ಒಳಿತನ್ನು ಬಯಸುತ್ತಾ ಧೈರ್ಯವನ್ನು ತುಂಬುವ ಶಿಕ್ಷಕಿ.
ಜೋರಾಗಿ ಚಪ್ಪಾಳೆ ಹೊಡಿಬೇಕೆಂದು ವಿನಂತಿ ಮಾಡಿಕೊಳ್ಳಿ. ಗಾಯತ್ರಿ ಮ್ಯಾಮ್ ಸ್ವೇಚ್ಛೆಯಿಂದ ಮುಂದೆ ಬಂದು ಧೈರ್ಯದಿಂದ ಮುನ್ನುಗ್ಗುವ ಶಿಕ್ಷಕಿ. ವಿನಿತಾ ಮ್ಯಾಮ್ ಎಲ್ಲರ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ದು ಕೊಟ್ಟ ಕೆಲಸವನ್ನು ಚಂದಗಾಣಿಸುವ ಶಿಕ್ಷಕಿ. ನಿಶ್ಮಿತಾ ಮ್ಯಾಮ್ ಧೈರ್ಯದಿಂದ ಎಲ್ಲ ಕೆಲಸವನ್ನು ಮಾಡುವ, ಮಕ್ಕಳಿಗೆ ಒಳ್ಳೆ ಶಿಸ್ತನ್ನು ನೀಡುವ ಒಳ್ಳೆ ಧ್ವನಿಯುಳ್ಳ ಶಿಕ್ಷಕಿ. ಜುಡಿತ್ ಮ್ಯಾಮ್ ಮಕ್ಕಳಿಗೆ ಉತ್ತಮ ಶಿಸ್ತನ್ನು ನೀಡಿ ಒಳ್ಳೆಯ ಭಾಷೆಯನ್ನು ಕಲಿಸಿ ಸದಾ ಎಲ್ಲರ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇರುವ ಶಿಕ್ಷಕಿ. ರಾಜೇಶ್ ಉತ್ತಮ ಶಿಸ್ತುಳ್ಳ, ಮಕ್ಕಳಿಗೆ ಶಿಸ್ತನ್ನು ಕಲಿಸುವ ಜೊತೆಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ಕಲಿಸುವ ಹಾಗೂ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಶಿಕ್ಷಕ. ಆಶಾಲತಾ ಮ್ಯಾಮ್ ಸೌಮ್ಯ ಸ್ವಭಾವದ, ಮಕ್ಕಳಲ್ಲಿ ಭಾಷೆಗೆ ಒತ್ತು ಕೊಡುವ, ಸದಾ ಮಕ್ಕಳ ಒಳಿತನ್ನು ಬಯಸುವ ಶಿಕ್ಷಕಿ. ಪ್ರತೀಕ್ಷಾ ಮ್ಯಾಮ್ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಸಂಸ್ಥೆಯ ಹಿತವನ್ನು ಬಯಸುತ್ತಾ ಶಿಸ್ತು ಕಾಪಾಡುವ ಶಿಕ್ಷಕಿ. ಪವನ್ ಸರ್ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ತನ್ನ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವರು. ಪ್ರಜ್ಯೋತಿ ಮ್ಯಾಮ್ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇರುವರು. ಇಷ್ಟು ಮಾಡಿದ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ. ಈ ನಮ್ಮನ್ನು ಹುರಿದುಂಬಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದರಿಂದ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯೆ ಎಂಬ ನಿಧಿಯನ್ನು ದಾರಿ ಎರೆಯಲು ನಮಗೆಲ್ಲರಿಗೂ ಸ್ಫೂರ್ತಿ ಸಿಕ್ಕಂತಾಯಿತು. ಧನ್ಯವಾದಗಳು ಕೀರ್ತನ. ಮುಂದೆ ಗುರಿ ಇರಲು, ಹಿಂದೆ ಗುರು ಇರಲು, ಸಾಗುತ್ತಿದೆ ವೀರರ ಹಿಂಡು ಎಂಬಂತೆ ತಮ್ಮ ಮುಂದೆ ಉನ್ನತ ಹುದ್ದೆಗಳನ್ನೇರುವ ಗುರಿಯನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದವರ ಮಾರ್ಗದರ್ಶನದ ಜೊತೆಗೆ ಕಠಿಣ ಪರಿಶ್ರಮವನ್ನು ಕೈಗೊಂಡು ಸಾಧನೆಗೈದ ನಮ್ಮ ಸಂಸ್ಥೆಯ ಅಮೂಲ್ಯ ರತ್ನಗಳನ್ನು ಸನ್ಮಾನಿಸುವುದು ಸಂಭ್ರಮದ ವಿಷಯ. ಸಂಸ್ಥೆಯ ಶಿಕ್ಷಕಿ ಸವಿತಾ ಡಿಸೋಜಾರವರು ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. Here is the merit list of the students who have excelled in studies during the academic year 2023-24 and made our institution proud. 10th standard SM Apurva Lakshmi. She has secured 616 marks out of 625 with 98.56%. Presently, she is studying science in our college. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರು ಸನ್ಮಾನ ಸಮಾರಂಭವನ್ನು ನೆರವೇರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಕಾಮರ್ಸ್ ಶೈನಪ್ರಿಯಾ ವೇಗಸ್. She has secured 536 marks out of 600 with 89.33%. Presently, she is studying BCA in St. Aloysius College. Second year science, Pranam. He has secured 489 out of 600 with 81.5%. But in his absence, we recognize this, sir. ಪ್ರೇಕ್ಷಕರು ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ, ನಿಮ್ಮ ಚಪ್ಪಾಳೆಯೇ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ, ಅದುವೇ ಶಕ್ತಿ. ಗೌರವ ಸ್ವೀಕರಿಸಿದ ಹಾಗೂ ಗೌರವಿಸಿದ ಮಹನೀಯರಿಗೆ ಅನಂತಾನಂತ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಫೆಲಿಸಿಟೇಟಿಂಗ್ ಮೀ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಗಾಡ್ ಆ್ಯಂಡ್ ಮೈ ಫಾದರ್ ಆ್ಯಂಡ್ ಮದರ್ ಹೂ ಗೇವ್ ದ ಸಪೋರ್ಟ್ ಆ್ಯಂಡ್ ಸ್ಟ್ರೆಂತ್ ಟು ಅಟೈನ್ ದಿಸ್ ಸ್ಟೇಜ್. ದೆನ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೈ ಫ್ಯಾಮಿಲಿ ಹೂ ಸಪೋರ್ಟೆಡ್ ಮೀ.
Then I would like to thank my teachers who taught me even a single word from my LKG to this moment, and I would like to thank them also. Finally, I would like to dedicate this felicitation to my batch who studied 10th with me in the year 2022-23, and they got 100% result. This made my felicitation more meaningful. Thank you, friends. ಧನ್ಯವಾದಗಳು. ನಮ್ಮ ವಿದ್ಯಾಸಂಸ್ಥೆಯ ಹೆಸರನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ನಿಮ್ಮ ಕೊಡುಗೆಯು ಅಪಾರ. ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಹಾರೈಕೆಗಳು. ಜೊತೆ ಜೊತೆಯಲ್ಲಿ ಆ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬಾಳಿಗೆ ಅವಮಾನ ಎಂಬಂತೆ ಇದೀಗ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ನಮ್ಮ ಸಂಸ್ಥೆಯ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗುರುತಿಸುವ ಸಂದರ್ಭ. ಶ್ರೀಮತಿ ಸವಿತಾ ಡಿಸೋಜಾ ಇವರಿಂದ. Top scorers of our school and college during the academic year 2023-24 is as follows. I request, as I call upon the names, concerned students should come to the stage and receive your appreciation certificate. ಈ ಪ್ರಶಸ್ತಿ ಪತ್ರಗಳನ್ನು ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಪ್ರೊಫೆಸರ್ ಸ್ಟೀವನ್ ಕ್ವಾಡ್ರಿಸ್ ಪೆರ್ಮುದೆ ಇವರು ನೆರವೇರಿಸಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. Students have excelled not only in studies but also in extracurricular activities. Here is a list of the all-rounders of our school and college. Kirtanayya. Second year commerce, Purvika Alva. Second year commerce, Purvika Alva. Tenth standard, Kirtanayya. I request the students to come to the stage and receive this certificate. Second science, Manisha. Manisha. During the academic year 2023-24 is as follows. I request, as I call upon the name, concerned students should come to the stage and receive your appreciation certificate. ಈ ಪ್ರಶಸ್ತಿ ಪತ್ರಗಳನ್ನು ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಧರ್ಮಗುರುಗಳಾದ ಶ್ರೀ ಅಬ್ದುಲ್ ಅಜೀಜ್ ದಾರಿಮಿ ಇವರು ನೆರವೇರಿಸಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಕೆಜಿ ಹಜಾರಾ ರಿಸ್ಮಿ ಅಲೀನ್. ಎಲ್ಕೆಜಿ ಹಜಾರಾ ರಿಸ್ಮಿ ಅಲೀನ್. ಯುಕೆಜಿ ರಜಾಕ್ ಮೊಹಮ್ಮದ್ ಶಿಯಾನ್. ಸ್ಟ್ಯಾಂಡರ್ಡ್ ಫರೀಹಾ ಗುಲ್ಜರ್ ಅಂಡ್ ರಿಶಾನ್ ಲೋಬೋ. ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಪ್ರೇಕ್ಷಕರೆಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಸಹಕರಿಸಿ ನಿಮ್ಮ ಚಪ್ಪಾಳೆಯೇ ಅವರಿಗೆ ಸ್ಫೂರ್ತಿ. ಮುಂದಿನ ಜೀವನದಲ್ಲಿ ಇನ್ನಷ್ಟು ಸಾಧನೆಗೆಯಲು ನಿಮ್ಮ ಈ ಪ್ರೋತ್ಸಾಹವೇ ಅವರಿಗೆ ಶಕ್ತಿಯಾಗಿರಲಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ರಿಯಾನಾ ಆಲ್ವಿನ್ ಫರ್ನಾಂಡಿಸ್ ಇಸ್ಮಾಯಿಲ್ ಶಯಾನ್ ಅಂಡ್ ಪ್ರಶೂಲ್ ಪಿ ಶೆಟ್ಟಿ. Second standard, Rihanna Alvin Fernandez, Ismail Shayan and Prashul P. Shetty. Thank you.
6th standard, Tashmita A. Chauta. Shimsha S. Shetty and Ria D'Souza. 9th standard, Manish Shetty. 10th standard, Satvik R. Samani. 10th standard, Satvik R. Samani. Apurva Lakshmi. ಪ್ರೇಕ್ಷಕರು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಫಸ್ಟ್ ಸೈನ್ಸ್ ಎಸ್ಎಂ ಅಪೂರ್ವ ಲಕ್ಷ್ಮಿ. ಫಸ್ಟ್ ಕಾಮರ್ಸ್ ಯಸೀರ್ ಮುಬೀನ್. ಫಸ್ಟ್ ಕಾಮರ್ಸ್ ಯಾಸಿರ್ ಮುಬೀನ್. ಸೆಕೆಂಡ್ ಸೈನ್ಸ್ ಬ್ಲೆನಿಶ ಕುಟೀನಾ. ಸೆಕೆಂಡ್ ಸೈನ್ಸ್ ಬ್ಲೆನಿಶ ಕುಟೀನಾ. Second science, Blenish Kutina. Second commerce, Mohammad Rehan. Second commerce, Mohammad Rehan. Congratulations, dear students. Thank you. ಪ್ರತಿಭೆಗಳನ್ನು ಗುರುತಿಸಿ ಮುಂದೆ ಅವರು ತಮ್ಮ ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಲು ಪ್ರೇರೇಪಿಸಿದ ವಿದ್ಯಾಸಂಸ್ಥೆ ಮತ್ತು ಗಣ್ಯರಿಗೂ ಹಾಗೂ ಇದರಿಂದ ಪ್ರೇರಿತರಾದ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಈ ಜಗತ್ತಿನಲ್ಲಿ ಕೇವಲ ಹಣವಂತ, ರೂಪವಂತ ಅಥವಾ ಸಂಪದ್ಭರಿತ ವ್ಯಕ್ತಿ ಶ್ರೀಮಂತನಾಗಲಾರ. ತನ್ನಲ್ಲಿರುವ ಸಂಪತ್ತನ್ನು ಮಾನವೀಯ ದೃಷ್ಟಿಯಿಂದ ಸಮಾಜದ 4 ಜನರೊಂದಿಗೆ ಹಂಚಿ ಅವರ ಮಂದಹಾಸದ ನಗೆಯಲ್ಲಿ ತನ್ನ ಸಂತೋಷವನ್ನು ಕಂಡುಕೊಳ್ಳುವವನೇ ನಿಜವಾದ ಶ್ರೀಮಂತ. ಇಂತಹ ಹೃದಯ ಶ್ರೀಮಂತಿಕೆಯುಳ್ಳ ವ್ಯಕ್ತಿಗಳು ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಾರೆ. ಇದೀಗ ಇವರನ್ನು ಸನ್ಮಾನಿಸುವ ಸಮಯ ಶಿಕ್ಷಕಿ ಆಶಾಲತಾ ಇವರಿಂದ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಅಜಿಮಿ ಧಾರಿಮಿ ಇವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಜೀಜ್ ಧಾರಿಮಿ 1970 ಇಸ್ಪು ಬ್ಯಾರಿ ಮತ್ತು ಆಲಿಮಮ್ಮ ದಂಪತಿಗಳ ಪುತ್ರನಾಗಿ ಉನ್ನಾಲು ಕೊಯ್ಯೂರಿನಲ್ಲಿ ಜನಿಸಿದರು. ಕೇರಳದ ಪ್ರಖ್ಯಾತ ಧಾರ್ಮಿಕ ವಿದ್ವಾಂಸರಾದ ಮಾರ್ತುನ್ ಸಾಮುಯಿಲ್ ಉಲಾಮ ಇವರು ಶಿಷ್ಯರಾದ ಇವರು ಹಲವಾರು ಮಸೀದಿಗಳಲ್ಲಿ ಖತೀಬರಾಗಿ ಸೇವೆ ಸಲ್ಲಿಸಿದ್ದಾರೆ. ಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರ ಇರುವಿಕೆಯನ್ನು ದಶಕಗಳಿಂದಲೂ ಪ್ರಸ್ತುತಿಪಡಿಸುತ್ತಾ ಬಂದಿರುತ್ತಾರೆ. ಪದವಿ ಶಿಕ್ಷಣ, ಮಹಿಳಾ ಸಾಕ್ಷರತೆ, ಸರಕಾರಿ ಹುದ್ದೆಗಳ ಮಹತ್ವ, ದೇಶಕ್ಕೆ ಕೊಡುಗೆಯಾಗುವ ಸೇವಾ ಸಂಸ್ಥೆಗಳ ನಿರ್ಮಾಣಕ್ಕೆ ಜನರನ್ನು ಹುರಿದುಂಬಿಸಿದರು. ಧಾರ್ಮಿಕ ವಿದ್ವಾಂಸರು ಕೇವಲ ಧರ್ಮ ಬೋಧನೆಗೆ ಸೀಮಿತರಾಗದೆ ಸಮಾಜದ ಎಲ್ಲಾ ಕ್ಷೇತ್ರ ಮತ್ತು ವೇದಿಕೆಯಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸಬೇಕು ಎಂದು ಜನರ ಮಧ್ಯೆ ವಿಭಿನ್ನವಾಗಿ ಗುರುತಿಸಿಕೊಂಡರು. ಶಿಕ್ಷಣವೇ ಸಮಾಜದ ಅಮೂಲಾಗ್ರ ಬದಲಾವಣೆಗೆ ದಾರಿ ಎಂದರು. ಮೊತ್ತ ಮೊದಲ ಬಾರಿಗೆ ಮಸೀದಿಗಳಲ್ಲಿ ಶೈಕ್ಷಣಿಕ ಜಾಗೃತಿಗೆ ಕೇಂದ್ರವಾಗಿರುವ ಹಿರಿಮೆ ಇವರಿಗೆ ಸಲ್ಲುತ್ತದೆ. ಹಲವು ಸೌಹಾರ್ದ ಸಮ್ಮೇಳನಗಳಲ್ಲಿ ಭಾಗಿಯಾಗಿರುವ ಹಿರಿಮೆ ಇವರದು. ಇವರ ಶುದ್ಧ ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಶ್ಲೋಕವು ಎಲ್ಲಾ ಧರ್ಮೀಯರ ಪ್ರಶಂಸೆಯನ್ನು ಗಿಚ್ಚಿಸುತ್ತದೆ. ಇವರ ಈ ಮುಂದಿನ ಜೀವನವು ಸುಖೀಮಯವಾಗಿರಲಿ ಎಂದು ನಾನು ಆಶಿಸುತ್ತೇನೆ. ಸ್ತುತಿಗಳು ಪರಮ ದಯಾಳು ಕರುಣಾಮಯಿ ಸರ್ವ ಶಕ್ತನಿಗೆ ಮೀಸಲು. ಆತನ ಕೃಪಾ ಕಟಾಕ್ಷವು ಸರ್ವ ಜನಾಂಗದ ಮೇಲೆ ಸದಾ ನೆಲೆಯಾಗಲಿ ಎಂಬ
ಈ ಹೊತ್ತಿನ ಪ್ರಾರ್ಥನೆಯೊಂದಿಗೆ ಅತ್ಯಂತ ಅಮೂಲ್ಯವಾದ ವಿದ್ಯಾಸಾಗರದಲ್ಲಿ ತೇಲಾಡುತ್ತಿರುವ ಈ ಮಹನೀಯ ವೇದಿಕೆಯಲ್ಲಿ ಅತ್ಯಂತ ಗೌರವಾನ್ವಿತ ಈ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಮಂಜುನಾಥ ರೇವಂಕರ್, ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕರಾದ ಸತೀಶ್ ಕುಂಪಲ, ಆತ್ಮೀಯರು, ಅತ್ಯಂತ ಹತ್ತಿರದವರೂ ಆಗಿರುವ ನಮ್ಮ ಸಂತೋಷ್ ಕುಮಾರ್ ಬೋಳಿಯಾರ್, ಅದರಂತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಲಿರುವ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದಿ, ಎಲ್ಲರಿಗೂ ಹತ್ತಿರದವರಾದ ಮೊಹಮ್ಮದ್ ಅಸ್ಕರ್ ನ್ಯಾಯವಾದಿ, ಹಾಗೆ ಈ ಸಂಸ್ಥೆಯ ಸಂಚಾಲಕರಾದ ಮಹನೀಯರು, ಅಧ್ಯಾಪಕ ವೃಂದ, ಅದೇ ರೀತಿ ಪೋಷಕರು, ವಿದ್ಯಾರ್ಥಿಗಳು, ಈ ಹೊತ್ತು ಒಂದು ಅದ್ಭುತವಾಗಿರುವಂತಹ ಹೊತ್ತು. ಈ ದಿನದ ವಿಶೇಷತೆ ತಾವೆಲ್ಲರೂ ಅರಿತಿರುವಂತೆ ಸೂರಜ್ 15 ಕೋಟಿ ಮೈಲುಗಳ ಆಚೆ ಇದೆ. ಇಂದಿನ ದಿನ ಸೂರಜ್ ಅದನ್ನು ಸಂಶೋಧನೆ ಮಾಡಲು 15 ಲಕ್ಷದ ಮೈಲುಗಳ ದಾಟಿ L1 ಗಮ್ಯಸ್ಥಾನದಲ್ಲಿ ಆದಿತ್ಯ ಇಂದಿನ ದಿನ ನೆಲೆಯಾಗಿದ್ದಾನೆ. ಆದಿತ್ಯ ಸೂರ್ಯನ ಅನ್ವೇಷಣೆಗಾಗಿ ಹೊರಟ, ಸೂರಜಿನ ಕೇಂದ್ರದ ತಪಾಸಣೆಗಾಗಿ ಹೊರಟ ಈ ದಿನ ಸೂರಜ್ ಅನ್ನುವ ಅಸಂಖ್ಯಾತ ನಕ್ಷತ್ರಗಳ ಮಧ್ಯೆ ನಮಗೆ ಬೆಳಕನ್ನು ನೀಡುವ ಸೂರಜ್, ಅದರಂತೆ ಅಸಂಖ್ಯಾತ ಜೀವ ಸಂತುಲಕ್ಕೆ ಅದ್ಭುತವಾದ ಜೀವ ಕಲೆಯನ್ನು ಚೈತನ್ಯವನ್ನು ಕೊಡುವಂತಹ ಸೂರಜ್ ಇವಾಗ ಈ ಭೂಮಿಗೆ ಈ ಧರೆಗಿಳಿದು ಇಲ್ಲಿಯ ವಿದ್ಯಾರ್ಥಿಗಳೆಂಬ ನಕ್ಷತ್ರಗಳಿಗೆ ಸೂರಜ್ ಆಗಿ ಬೆಳಕೆಂಬ ಆಸರೆಯನ್ನು ಅರಿವನ್ನು ನೀಡುತ್ತಿರುವಂತಹ ಸೂರಜ್. ಈ ಸೂರಜಿನ ಮುಖ್ಯಸ್ಥರಾದ ನಮ್ಮ ಮಂಜುನಾಥ್ ರೇವಂಕರ್ ಅವರನ್ನು ಪ್ರಪ್ರಥಮವಾಗಿ ನಾವು ಅಭಿನಂದಿಸಲೇಬೇಕಾಗಿದೆ. ಇದು ಸೂರಜ್ ಅನ್ನುವ ಆ ಒಂದು ಹೆಸರಲ್ಲಿ ಇವಾಗ ಬೆಳಗುತ್ತಾ ಇದೆ. ಸೂರಜ್ ಈ ಜಗತ್ತಿನ ಜೀವ ಸಂತುಲವನ್ನು ಉಳಿಸುವಂತಹ ಒಂದು ಶಕ್ತಿ ಕೇಂದ್ರ. ಬಾಡಿದ ಹೂವುಗಳು, ಮುದುಡಿದ ಎಲೆಗಳು, ಅದು ಎಚ್ಚೆತ್ತುಕೊಳ್ಳಬೇಕಾದರೆ, ಅದು ಅರಳಬೇಕಾದರೆ ಸೂರಜಿನ ಕಿರಣ ಅನಿವಾರ್ಯವಾಗಿರುತ್ತದೆ. ಒಂದು ಚಿಕ್ಕದಾದ ಗಿಡ ಅದನ್ನು ಕತ್ತಲಲ್ಲಿ ನಾವು ಇಟ್ಟು ಬಿಡೋಣ, ಒಂದು ಚಿಕ್ಕದಾದ ಕಿಂಡಿಯನ್ನು ತೆರೆದು ಆ ಸೂರಜಿನ ಬೆಳಕನ್ನು ಆ ಕಡೆ ಹಾಯಿಸುವಂತೆ ನೋಡಿಕೊಳ್ಳೋಣ, ಆವಾಗ ಆ ಚಿಕ್ಕದಾದ ಗಿಡ ಬಾಗುತ್ತಾ ಬಾಗುತ್ತಾ ಬೆಳಕಿನ ಕಡೆ ಸಾಗುತ್ತದೆ, ಅದು ಬೆಳಕನ್ನು ಪಡೆಯುತ್ತದೆ, ಹಾಗೆ ಬೆಳೆಯುತ್ತದೆ. ಆದ್ದರಿಂದಲೇ ಸೂರಜ್ ಅದರ ಪ್ರಭಾವ ಅನನ್ಯ. ನಾವು ಅರ್ಥ ಮಾಡಿಕೊಂಡರೆ ಈ ಸೃಷ್ಟಿಕರ್ತನ ಭೈರವ ಲೀಲೆಯನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಿಸರ್ಗದಲ್ಲಿ ಆಹಾರದ ಉತ್ಪತ್ತಿ, ಎಲ್ಲಿಯ ನೀರು ಎಲ್ಲಿಗೆ ಬಂತು, ಮರದ ಬೇರುಗಳಿಂದ ನೀರನ್ನು ಹೀರಿ ಹೀರಿ ಎಲೆಗಳಲ್ಲಿ ಅದರ ಪದಾರ್ಥವನ್ನು ಉತ್ಪತ್ತಿ ಮಾಡಿ
ಮೇಲಕ್ಕೆ ಮೇಲಕ್ಕೆ ಆವಿಯಾಗಿ ಹೋಗುವ ಆ ನೀರು ಮೋಡವಾಗಿ ಬದಲಾಯಿಸಿ ಕ್ರಮೇಣ ಅದನ್ನು ಈ ಭೂಮಿಗೆ ಈ ದರೆಗೆ ಇಳಿಸುವ ಆ ಶಕ್ತಿ ಆ ಸೂರಜ್ ಆಗಿದೆ. ಇದನ್ನು ವ್ಯವಸ್ಥೆಗೊಳಿಸಿದಂತಹ ಒಂದು ಶಕ್ತಿಯನ್ನು ನಾವು ಸರ್ವಶಕ್ತ ಅಂತೀವಿ. ಆದ್ದರಿಂದಲೇ ಇಲ್ಲಿ ನಿರಂತರವಾಗಿ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದ್ದರಿಂದ ಈ ಸೂರಜ ಅನ್ನುವ ಹೆಸರನ್ನು ಸೂರ್ಯ ಅನ್ನುವ ಹೆಸರನ್ನ ಇಟ್ಕೊಂಡು ಮುಂದೆ ಸಾಗುತ್ತಿರುವಂತಹ ಈ ಒಂದು ವಿದ್ಯಾ ಸಂಸ್ಥೆ, ಇದರೊಳಗೆ ಅತ್ಯಂತ ಅದ್ಭುತವಾಗಿರುವಂತಹ ಸಂದೇಶಗಳಿವೆ. ಹಾಳಾಗದಂತೆ ನೋಡಿಕೊಳ್ಳಬೇಕಾದರೆ ಬಿಸಿಲಿಗೆ ಇಡಬೇಕು. ಒಂದೆರಡು ದಿನಗಳಲ್ಲಿ ಹಾಳಾಗಿ ಹೋಗುವ ಮೀನು ಅದನ್ನು ಬಿಸಿಲಲ್ಲಿ ಇಟ್ಟರೆ, ಸೂರ್ಯನ ಮುಂದೆ ಇಟ್ಟರೆ ಅದನ್ನು ವರ್ಷ ಇಡೀ ಇಟ್ಟುಕೊಳ್ಳುವಂತೆ ಮಾಡಿಕೊಳ್ಳುತ್ತದೆ. ಹಾಳಾಗದಂತೆ ನೋಡಿಕೊಳ್ಳಲು ಬೇಕು ಸೂರಜ್, ಬೆಳೆಯಲು ಬೇಕು ಸೂರಜ್. ಒದ್ದೆಯಾದರೆ ಸೂರಜ್, ಎಲ್ಲ ಕಡೆ ಸೂರಜ್. ಆದ್ದರಿಂದ ಇಲ್ಲಿಯ ಈ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದೆರಡು ವಿಚಾರ ಅದೇನೆಂದರೆ, ಈ ಸೂರಜಿನ ಪ್ರಕ್ರಿಯೆ ಹಾಲು ಅದರಂತೆ ಹಣ್ಣು ಎರಡನ್ನೂ ನಾನು ಈ ಸಂದರ್ಭದಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಹಾಲು ಹೇಗೆ ಹಾಲಾಯಿತು? ಸೂರಜ್ ಇಲ್ಲದಿದ್ದರೆ ಹಾಲಾಗುವುದು ಹೇಗೆ? ಇಲ್ಲ, ಇಲ್ಲ, ಸಾಧ್ಯವೇ ಇಲ್ಲ. ಹುಲುಸಾಗಿ ಬೆಳೆದಂತಹ ಆ ಹುಲ್ಲನ್ನು ಮೇದಂತಹ ಹಸು ಅದು ತಿಂದು ಅದರ ಹೊಟ್ಟೆಯೊಳಗೆ ಹಾಲಾಗಿ ಪರಿವರ್ತಿಸಿ ನಮಗೆ ನೀಡುತ್ತದೆ. ಆ ಹುಲ್ಲು ಬೆಳೆಯಲು ಬೇಕು ಸೂರಜ್, ಸುತ್ತಮುತ್ತಲಿನ ನೆರಳು ಎಲ್ಲವೂ ಸೇರಿ ಅದನ್ನು ಮೇದಂತಹ ಹಸು ನಮಗೆ ಹಾಲನ್ನು ನೀಡ್ತಾ ಇದೆ. ಅದೇ ರೀತಿ ಬೆಳೆದಂತಹ ಒಂದು ಮರ ಹಣ್ಣು ಬಿಡುತ್ತದೆ, ಸಿಹಿಯೂ ಹಾಲು ಸಿಗೋದು ಎಲ್ಲಿಂದ? ಅದು ಸೂರಜಿನಿಂದ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಸೂರಜ್ ಅನ್ನುವಂತಹ ಈ ವಿದ್ಯಾ ಕೇಂದ್ರದಲ್ಲಿ ಯಾವ ರೀತಿಯಲ್ಲಿ ಆ ಸೂರ್ಯನಿಂದ ಈ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆಯೋ, ಏನೆಲ್ಲ ರೀತಿಯಲ್ಲಿ ಬೆಳವಣಿಗೆ ಆಗುತ್ತದೆಯೋ, ಆ ಬೆಳವಣಿಗೆಯಾಗಿದೆ ಈ ಸೂರಜಿನ ಸಂದೇಶ. ನಮ್ಮೊಳಗೆ ಒಂದು ಅರಿಯುವಿಕೆ, ಒಂದು ರೀತಿಯ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಒಂದಲ್ಲ ಒಂದಿನ ನಾವು ಜಾತಕ ನೋಡಿದೆವು ಹುಟ್ಟಿದಾಗ, ಇನ್ನು ಸೂತಕ ನೋಡುವುದೇ ಇದೆ ಮತ್ತೊಂದು ದಿನ. ಹೂವು ಮೇಲೆ ನಾವು ಇದ್ದರೆ ಅದು ಫಸ್ಟ್ ನೈಟ್ ಅಂತಾರೆ, ಹೂವು ನಮ್ಮ ಮೇಲೆ ಬಿದ್ದರೆ ಅದು ಕೊನೆಯ ನೈಟ್ ಆಗುತ್ತೆ, ಲಾಸ್ಟ್ ನೈಟ್ ಆಗುತ್ತೆ. ಯಾರಾದರೂ ಒಂದು ಹೂವು ಹಾಕಿದರೆ ನಮ್ಮ ದಿನ ಕೊನೆಯಾಯಿತು, ನಾವು ಹೂವು ಮೇಲೆ ಬಿದ್ದರೆ ನಮಗೆ ಫಸ್ಟ್ ನೈಟ್ ಆಯಿತು. ಒಂದು ರೀತಿಯಲ್ಲಿ ಬದಲಾವಣೆ, ಅದೆಷ್ಟೋ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಲ್ಲಿ ನಮ್ಮ ಈ ಒಂದು ಪಯಣದಲ್ಲಿ, ಜೀವನದ ಪಯಣದಲ್ಲಿ ಅದ್ಭುತವಾದ ಸಂಬಂಧಗಳನ್ನು ನಾವು ರೂಢಿಸ್ಕೊಳ್ಬೇಕಾಗಿದೆ. ನಿಮಗೆ ಐದು ಕಾಳು ಭತ್ತವನ್ನು ನೀಡ್ತಾ ಇದ್ದೀನಿ ನಾನು. ಮಾತು ಕೊನೆಗೊಳಿಸ್ತೇನೆ, ಸಮಯ ಮೀರಿದೆ ಅಂತ ನನಗೆ ಗೊತ್ತಿದೆ. ಐದು ಕಾಳು ಭತ್ತ ನೀವು ಇಲ್ಲಿ ಸೂರಜಿನಲ್ಲಿ ಪಡೆದ ವಿದ್ಯೆಯನ್ನು ವಿದ್ಯಾರ್ಥಿಗಳೊಂದಿಗೆ ನನ್ನ ಪ್ರಶ್ನೆ, ನೀವೇನು ಮಾಡ್ತಿದ್ದೀರಾ, ಏನು ಮಾಡುವೀರಾ? ನಿಮಗೆ ಸಿಕ್ಕಂತಹ ವಿದ್ಯೆ ಅದು ಐದು ಕಾಳು ಭತ್ತ. ಒಮ್ಮೆ ಯಜಮಾನನೊಬ್ಬ ಯಾತ್ರ ಹೊರಡುವಾಗ ಐದು ಕಾಳು ಭತ್ತವನ್ನು ನಾಲ್ಕು ಮಂದಿ ಸೊಸೆಯರಿಂದಿಯರಿಗೆ ಕೊಡ್ತಾನೆ. ಮೊದಲಿನವಳು ಸೊಸೆ ಯಾಕೆ ಇದು ಅಂತ ಹೇಳಿ ಯಾತ್ರ ಹೋದ ಬಳಿಕ ಮಾವ ಯಾತ್ರ ಹೋದ ಬಳಿಕ ಬಿಸಾಡ್ತಾಳೆ. ಮತ್ತೊಬ್ಬಳು ಕೊಟ್ಟರಲ್ಲ ಅಂತ ನುಂಗ್ತಾಳೆ, ಗೊತ್ತೈದಲ್ಲ, ಅವ್ರು ಕೊಟ್ಟರಲ್ಲ ಅಂತ ನುಂಗ್ತಾಳೆ. ಮೂರನೆಯವಳು ಅವ್ರು ಕೊಟ್ಟಿದ್ದಾರಲ್ಲ ಏನೋ ಇರಬಹುದು ಅಂತ ಕಾಪಾಡ್ತಾಳೆ. ನಾಲ್ಕನೆಯವಳು ಅದನ್ನು ಒಂದು ಫಲವತ್ತಾದ ಸಸ್ಯ ಶ್ಯಾಮಲೆಯಾದ ಒಂದು ಭೂಮಿಯಲ್ಲಿ ಬಿತ್ತುತ್ತಾಳೆ. ಇಲ್ಲಿ ನಾಲ್ಕು ಸೊಸೆಯಂದರು ಅವರಿಗೆ ಸಿಕ್ಕಂತಹ ಐದು ಐದು ಕಾಳು ಭತ್ತ, ಬಿಸಾಡಿದವಳಿಗೆ ಏನೂ ಇಲ್ಲ. ಹಾಗೆ ನಾವು ಕಲಿತಂತಹ ನಾವು ಪಡೆದಂತಹ ಅರಿವನ್ನು ನಾವು ನಮ್ಮೊಂದಿಗೆ ಇಲ್ಲದಂತೆ ವರ್ತಿಸುತ್ತೇವೆ. ಎರಡನೆಯದಾಗಿ ಅವಳು ನುಂಗ್ತಾಳೆ,
ನುಂಗುವಾಗ ನಾವು ಪಡೆದ ವಿದ್ಯೆಯಲ್ಲಿ ಅರಿವಿನಲ್ಲಿ ಎಲ್ಲವನ್ನೂ ಸಿಕ್ಕಿದ್ದನ್ನೆಲ್ಲವನ್ನು ನುಂಗುವ ಪ್ರಯತ್ನ ಮಾಡ್ತೇವೆ. ಏನೆಲ್ಲ ನುಂಗಲು ಸಾಧ್ಯವೋ ಅದನ್ನೆಲ್ಲ ನುಂಗುವುದೇ. ನಾವು ಕಲಿತದ್ದೇ ಈ ಭೂಮಿಗೆ ಬಂದದ್ದೇ ನುಂಗುವುದಕ್ಕಾಗಿ ಅನ್ನುವ ಅರ್ಥದಲ್ಲಿ ಕೆಲವರು ಹಾಗೆ. ಮೂರನೆಯದಾಗಿ ಅದೇ ಭತ್ತವನ್ನು ಅವಳು ಕಾಪಾಡ್ತಾಳೆ. ಕೆಲವರಿಗೆ ಎಲ್ಲ ಕಲಿತಾಯ್ತು, ಎಲ್ಲ ಡಿಗ್ರಿ ಕೋರ್ಸು ಮುಗಿದಾಯ್ತು, ಹಾಗೆ ಇರ್ತಾನೆ, ಯಾರಿಗೂ ಏನನ್ನೂ ಹೇಳಿಕೊಡಲ್ಲ, ಯಾರಿಗೂ ಮಾರ್ಗದರ್ಶನ ಮಾಡಲ್ಲ. ಅವನಾಯಿತು, ಅವನ ಮನೆ ಆಯಿತು, ಅವನ ಮಡದಿ ಆಯಿತು, ಅವನ ಮಕ್ಕಳಾಯಿತು, ಹಾಗೇ ಬದುಕುತ್ತಾನೆ, ಹಾಗೇ ಕಾಪಾಡ್ತಾನೆ, ಏನೂ ಪ್ರಯೋಜನ ಇಲ್ಲ. ನಾಲ್ಕನೇ ಅವಳು ಇದ್ದಾಳಲ್ಲ, ಬುದ್ಧಿವಂತೆ ಅವಳು, ಅವಳೇನು ಮಾಡಿದಳು, ನಾ ಐದು ಕಾಳು ಬೀಜವನ್ನು ಭತ್ತವನ್ನು ಬೆಳೆದವಳು, ಐದಕ್ಕೆ ಐನೂರನ್ನು ಬೆಳೆದಳು, ಐನೂರಕ್ಕೆ ಐದು 50,000 ಬೆಳೆದಳು, ಅವಳು ತಿಂದಳು, ಬೇರೆಯವರಿಗೆ ಹಂಚಿದಳು. ಇದಾಗಿದೆ ವಿದ್ಯೆ, ಇದಾಗಿದೆ ಸೂರಜಿನಿಂದ ನೀವು ಪಡೆದ ಅರಿವಿನಿಂದ, ನಾವು ಪಡೆದ ಅರಿವಿನಿಂದ ಪರಸ್ಪರ ನಮ್ಮೊಳಗೆ, ನಮ್ಮ ಪರಿಸರದಲ್ಲಿ ನಮ್ಮೊಳಗೆ ಇರುವವರೊಂದಿಗೆ ಹಂಚಿಕೊಳ್ಳುವ ಬದುಕಿಗೆ ಲಿವ್ ಆ್ಯಂಡ್ ಅದರ್ ಲೆಟ್ ಲಿವ್. ಬದುಕುವುದು ಇತರನ ಬದುಕಲು ಬಿಡುವುದು. ನಾನು ಬದುಕಬೇಕು, ಆವಾಗ ಬೇರೆಯೊಬ್ಬರು ಸಾಯುವಂತಾಗಬಾರದು. ನಾನು ನಗಬೇಕು, ಓಕೆ, ಬೇರೆಯವರು ಅಳುವಂತಾಗಬಾರದು. ಇದರ ಅರ್ಥದೆಡೆಗೆ ಸಾಗುವಾಗ ಲರಬಲ್ಲಾಹು ಮತಲನ್ ಕಲಿ ಮತಂಕ ಶಜರತಿಂ ತೊಯ್ಯಿಬ ಅಸ್ಲುಹಾ ಸಾಬಿತುಂ ವಫರ್ಊಹಾ ಫಿಸ್ಸಮ. ಧರ್ಮ ಅಂದರೆ ಒಂದು ಸಿಹಿಯನ್ನು ಕೊಡುವ ಮರದಂತೆ ಸದಾ ಸಮಯ, ತೃತೀಯು ಕುಲಹ ಕುಲ್ಲಹೀನ್, ಎಲ್ಲ ಸಮಯದಲ್ಲೂ ಆ ಸಿಹಿಯನ್ನು ಕೊಡಬೇಕು, ಅದು ಧರ್ಮ. ಏನು ಗಲಾಟೆ ಸಂಘರ್ಷ ಯುದ್ಧ ಅದೆಲ್ಲದಕ್ಕಿಂತಲೂ ಮೊದಲೇ ಈ ಭಾರತದಲ್ಲಿ ಧರ್ಮ ಬಂದಿದೆ. ಎಲ್ಲ ಧರ್ಮ ಇತ್ತು, ಅರ್ಥ ಮಾಡ್ಕೋಬೇಕಾಗು. ಭಾರತದಲ್ಲಿ ಯಾವ ಧರ್ಮನೂ ಯುದ್ಧದಲ್ಲಿ ಬಂದಿಲ್ಲ. ಇಂಡೋನೇಷ್ಯಾದಲ್ಲಿ ಮುಸಲ್ಮಾನರು ಅತ್ಯಧಿಕ ಸಂಖ್ಯೆಯಲ್ಲಿ ಒಂದನೇ ಸ್ಥಾನದಲ್ಲಿ ಇದ್ದಾರೆ. ಅಲ್ಲಿ ಯುದ್ಧ ಮಾಡಿ ಯಾರೂ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ. ನಂತರ ಬಂದ ಕೆಲವೊಂದು ಯುದ್ಧಗಳನ್ನು, ರಾಜರುಗಳು ಮಾಡಿದ ಯುದ್ಧಗಳನ್ನು, ಅದು ಧರ್ಮದ ಯುದ್ಧ ಅಂತ ಹೇಳಿ ಪರಸ್ಪರ ಕಚ್ಚಾಡಿಸುವ ಪ್ರಯತ್ನ ನಡೀತಾ ಇದೆ. ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಧರ್ಮದ ಅರ್ಥ ಒಬ್ಬ ವ್ಯಕ್ತಿಯಲ್ಲಿ ಜಗತ್ತನ್ನು ನೋಡಬೇಕು ಅನ್ನೋದಾಗಿದೆ. ಆ ಕಲ್ಪನೆ ಅನಿವಾರ್ಯವಾಗಿದೆ. ಒಬ್ಬನನ್ನೇ ಒಬ್ಬನಿಗೆ ಬದುಕುವ ಅವಕಾಶ ಮಾಡಿಕೊಟ್ರೆ ಅದು ಹೇಗೆ? ಮೊನ್ನೆ ಇಲ್ಲಿ ಕೆಲವು ತಿಂಗಳುಗಳ ಹಿಂದೆ ಕೆಲವೊಂದು ಗಲಾಟೆಗಳೆಲ್ಲ ಸ್ವಾಭಾವಿಕವಾಗಿ ನಡೆಯಿತು. ಆವಾಗಲೂ ಕೂಡ ಈ ಭಾರತದ ಶಕ್ತಿಯನ್ನು ನಾವು ಮನವರಿಕೆ ಮಾಡಬೇಕು. ಬೆಂಗಳೂರಿನಲ್ಲಿ ಸುಷ್ಮಾ ಮತ್ತು ಕಲ್ಪನಾ ವೈದ್ಯರು ಇಂತಹದೇ ಸೂರಜ್ ಅನ್ನುವ ವಿದ್ಯಾ ಕೇಂದ್ರಗಳಲ್ಲಿ ಕಲಿತು ಡಾಕ್ಟರ್ಗಳಾಗಿ, ಎರಡು ಡಾಕ್ಟರ್ಗಳು ವೈದ್ಯರು, ಅವರು ಅಲ್ಲಿ ಬೆಂಗಳೂರಿನಲ್ಲಿ ಅಪಘಾತದಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದ, ಮೆದುಳು ನಿಷ್ಕ್ರಿಯವಾಗಿ ಮಲಗಿದಂತಹ ಸಹನಾ ಅನ್ನುವ ಒಬ್ಬಳು ಹುಡುಗಿ, ಆ ಹುಡುಗಿಯ ಕಿಡ್ನಿಯನ್ನು ಕಸಿ ಮಾಡ್ತಾರೆ, ಅದು ಮಂಗಳೂರಿಗೆ ಬರ್ತದೆ. ಕೆಲವರು ಹೇಳ್ತಾರೆ ಮಂಗಳೂರು ಸೂಕ್ಷ್ಮ ಪ್ರದೇಶ, ಏನಲ್ಲ ಸುಮ್ಮನೆ, ಮಂಗಳೂರು ಸೂಕ್ಷ್ಮ ಪ್ರದೇಶ ಅಲ್ಲ, ದೊಡ್ಡದಾದ ವಿದ್ಯಾ ಕೇಂದ್ರಗಳಿರುವಂತಹ ಮಂಗಳೂರು, ಬಂದರು ಇರುವಂತಹ ಮಂಗಳೂರು, ಏರ್ಪೋರ್ಟ್ ಇರುವಂತಹ ಮಂಗಳೂರು, ದೊಡ್ಡ ದೊಡ್ಡ ಹಡಗುಗಳು ಬರುವಂತಹ ಮಂಗಳೂರು. ಈ ಮಂಗಳೂರಿನಲ್ಲಿ ವಾಣಿಜ್ಯ ವ್ಯವಸ್ಥೆ ಎಲ್ಲವೂ ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿ ಇದೆ. ಅದು ಮಾತ್ರ ಅಲ್ಲ, ಬೆಂಗಳೂರಿನಿಂದ ಬಂದ ಆ ಕಿಡ್ನಿ ಇದೆಯಲ್ಲ, ಸಹನಾ ಅನ್ನುವ ಆ ಹುಡುಗಿಯ, ಕ್ರೈಸ್ತ ಹುಡುಗಿಯ ಕಿಡ್ನಿ, ಸುಷ್ಮಾ ಕಲ್ಪನಾ ಅನ್ನುವ ಇಬ್ಬರು ವೈದ್ಯರನ್ನು ಕಸಿ ಮಾಡಿ, ಹಸೀನಾ ಅನ್ನುವಂತಹ ಕೃಷ್ಣಾಪುರದ ಹುಡುಗಿಗೆ ಜೋಡಿಸಿದ್ದಾರೆ. ಇದು ಭಾರತ, ಇದು ಇಂಡಿಯಾ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದಲೇ ಆಲಯಂ ಲೋಕಂ ಅಖಿಲಂ ಮೂರ್ತಿ ಸರ್ವಾತ್ಮ ಸುಖಲಂ ನಿಷ್ಕಾಮ ಸೇವಾಯಿ ಸತ್ಪೂಜಾ ಸರ್ವಾತ್ಮ ಮಂಗಲಂ ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ಗುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಪರೋಪಕಾರಕ್ಕಾಗಿ ನಾವು ಅರಿತ ಅರಿವನ್ನು ಪರಸ್ಪರ ಹಂಚಿಕೊಂಡು ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಬದುಕುವ ಪ್ರಯತ್ನ ಅದಾಗಿದೆ.
ನಮಗೆ ಸಿಕ್ಕ ಅರಿವಿನಿಂದ ಒಂದಿಷ್ಟು ಅರಿವನ್ನು ಬೇರೆಯವರಿಗೆ ಹಂಚಿಕೊಳ್ಳುತ್ತಾ ಮುಂದೆ ಸಾಗುವಂತಹ ಪ್ರಯತ್ನ. ಸಮಯದ ಅಭಾವವಿದೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ಆದರೂ ಅದರಲ್ಲಿ ನಿಮಗೆ ತೊಂದರೆ ಕೊಟ್ಟು ಒಂದು ಪೆನ್ಸಿಲ್ ಕೊಟ್ಬಿಡ್ತೀನಿ ಆಯ್ತಾ. ಒಂದೇ ಒಂದು ಪೆನ್ಸಿಲ್ ನಾನು ಬಂದಿದ್ದೀನಲ್ಲ ಅದಕ್ಕೆ ನಿಮಗೆ ಇದೊಂದು ನಮ್ಮ ಶಾಲೆಯ ವಿದ್ಯಾ ಕೇಂದ್ರದ ಒಂದು ನಿಮಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ. ನೀವು ನನ್ನನ್ನು ಸನ್ಮಾನ ಮಾಡಿದಿರ, ನಾನು ಸನ್ಮಾನ ಮಾಡಿಕೊಳ್ಳುವಷ್ಟು ದೊಡ್ಡವನಲ್ಲ, ಚಿಕ್ಕವನು. ಈ ಪ್ರಪಂಚದಲ್ಲಿ ನಾವು ಒಂದಾಗಿ ಏನನ್ನಾದರೂ ಒಳ್ಳೆಯದನ್ನು ಮಾಡಿಕೊಂಡು ಬದುಕಬೇಕು ಅನ್ನುವಂತಹ ಇರಾದೆ, ಅದು ನನ್ನ ಧರ್ಮ ನನಗೆ ಕಲಿಸ್ಕೊಟ್ಟಿದೆ. ನನ್ನ ಧರ್ಮ ಇಸ್ಲಾಂ ಧರ್ಮ ಯಾರೊಂದಿಗೂ ನಮಗೆ ಪರಸ್ಪರ ನಮಗೆ ಸಾಧ್ಯವಾಗುವ ರೀತಿಯಲ್ಲಿ ನಮ್ಮ ಸಂತೋಷ ಅವರು ಕೂಡ ಒಟ್ಟಿಗೆ ಕೂತ್ಕೊಂಡು ನಾವು ಪರಸ್ಪರ ನಮ್ಮ ಸೈಯದುಗಳ ಅದೇ ರೀತಿ ಆಲಿಮ್ಗಳ ಸಂಪರ್ಕದ ಬಗ್ಗೆ ಮಾತನಾಡಿದೆವು. ಅವರ ಮನೆಗೆ ದೊಡ್ಡ ದೊಡ್ಡ ಸಾದಾತುಗಳು ಆಲಿಮ್ಗಳು ಬರ್ತಾರೆ, ಅವ್ರಿಗೆ ಅಷ್ಟು ಅನ್ಯೋನ್ಯತೆ ಇದೆ. ಇದನ್ನು ಬೆಳೆಸ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಅದು ನಮಗೆ ಯಾರು ಕಲಿಸ್ಕೊಟ್ಟ ಪಾಠ? ನಮ್ಮ ಈ ಭೂಮಿ, ನಮ್ಮ ಈ ಭಾರತ, ನಮ್ಮ ಈ ನೆಲ ನಮಗೆ ಕಲಿಸ್ಕೊಟ್ಟಂತಹ ಪಾಠ. ನಾನು ಮುಗಿಸ್ತೇನೆ. ನಾನು ಒಂದು ಪೆನ್ಸಿಲನ್ನು ಕೊಟ್ಟು ನಾನು ಹೋಗ್ತೀನಿ. ಪೆನ್ಸಿಲ್ನಲ್ಲಿ ನೋಡಿ, ನಾವು ಏನೂ ಇಲ್ಲದಿದ್ದರೂ ಕೂಡ ನಾವೊಂದು ಪೆನ್ಸಿಲ್ ಥರ ಆಗಬೇಕು. ಯಾಕಂತ ಹೇಳಿದರೆ, ಪೆನ್ಸಿಲ್ ನೋಡಿ ಅಸ್ಕರ್ರವರೇ, ಪೆನ್ಸಿಲ್ ಸ್ವಂತಕ್ಕಾಗಿ ಬರೆಯೋದಿಲ್ಲ, ಬೇರೆಯವರಿಗಾಗಿ ಬರೆಯೋದು. ಅದಕ್ಕೀಗೆ ಅವರು ಈ ವಕೀಲರೆಲ್ಲ ಉಂಟಲ್ಲ, ಅವರೆಲ್ಲ ಇಟ್ಕೊಳ್ಳೋದೆ ಪೆನ್ ಇಟ್ಕೊಳ್ಳೋದಿಲ್ಲ ಜಾಸ್ತಿ, ಅವರು ಪೆನ್ಸಿಲ್ ಇಟ್ಕೊಳ್ತಾರೆ. ಅವರು ಬೇರೆಯವರಿಗೆ ಬರೆಯೋದು ಅದನ್ನು ಅಳಿಸಲು ಸಾಧ್ಯ, ಅದುವೇ ಅಲ್ಲ ಬರೆದದ್ದೇ ಅಲ್ಲ ಬೇರೆ ಬರೆಯಲಿಕ್ಕಾಗುತ್ತೆ. ಈ ಬರೆದದ್ದೇ ತಪ್ಪಾದರೆ ಅದನ್ನು ಅಳಿಸಿ ಬೇರೆ ಬರೀಬೋದು. ನಮ್ಮ ಬದುಕು ಅಷ್ಟೇ, ಒಂದು ತಪ್ಪಾಯಿತು ಅದನ್ನು ಅಳಿಸಿ ಬೇರೆ ಒಂದನ್ನು ಮಾಡಬಹುದು. ಎರಡನೆಯ ತತ್ವ. ಮೂರನೆಯದು, ಒಳಗಿದು ಇದೆಯಲ್ಲ ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಎಲ್ಲಿದೆ ಬಂಧನ, ಎಲ್ಲಿದೆ ಬಂಧನ, ಎಲ್ಲ ಇದೆಯೇ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲುಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಇದನ್ನು ಕಾಪಾಡ್ಕೋಬೇಕು, ಒಳಗಿನದನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ಕಣ್ಣ ಮುಚ್ಚೆ ಕಾಡೆ ಗುಡಿ ಉದ್ದಿನ ಮುಟ್ಟೆ ಉರುಳೆ ಹೋಯಿತು. ನಮ್ಮಯ್ಯ ಹಕ್ಕಿ ಬಿಟ್ಟೇ ಬಿಟ್ಟೆ, ನಿಮ್ಮಯ್ಯ ಹಕ್ಕಿ ಬಚ್ಚಿಟ್ಟುಕೊಳ್ಳಿ. ಕಣ್ಣು ಮುಚ್ಚಿದ್ರೆ ಏನೂ ಇಲ್ಲ, ಅದರಿಂದ ಇದನ್ನು ಜೋಪಾನವಾಗಿ ಇಟ್ಕೋಬೇಕು. ಆಯಿತು, ಮುಗೀತು, ಮುಗೀತು. ಮತ್ತೆ ಪೆನ್ನಿನಲ್ಲಿ ಎಲ್ಲ ಕಡೆ ಬರೀಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀಟಾಗಿರೋ ಪೇಪರ್ ಸಿಗಬೇಕು. ಎಣ್ಣೆ ಏನಾದರೂ ಹಾಕಿದಲ್ಲಿ ಬರಲಿಕ್ಕೆ ಆಗೋದಿಲ್ಲ, ನಶೆ ಏನಾದರೂ ಅದರಲ್ಲಿ ಆದರೆ ಬರೀಲಿಕ್ಕೆ ಆಗೋದಿಲ್ಲ. ಪೆನ್ಸಿಲ್ ಆ ಥರ ಅಲ್ಲ, ನೀವು ಪೆನ್ಸಿಲ್ನ ಮುಂದೆ ಮರ ಬರಲಿ, ಕಲ್ಲು ಬರಲಿ, ಪೇಪರ್ ಬರಲಿ, ಏನೇ ಬರಲಿ, ಬರಲಿಕ್ಕೆ ಆಗುತ್ತೆ. ಎಲ್ಲ ಕಡೆ ನಾನು ಬರೆಯುವೆ, ಸಾಧಿಸುವೆ, ನಾನು ಎಲ್ಲೇ ಇದ್ದರೂ ಕೂಡ ನಾನು ಸಾಧಿಸುವೆ ಅಂತಹ ಛಲ ನಮಗೆ ಬರಬೇಕು. ಪೆನ್ಸಿಲ್ನಲ್ಲಿ ಆ ಗುಣ ಇದೆ. ಮತ್ತೆ ಪೆನ್ಸಿಲ್ನಲ್ಲಿ ನಾವು ಅರ್ಥೈಸಬೇಕಾದಂತಹ ಅದ್ಭುತವಾಗಿರುವಂತಹ ಒಂದು ಸಂಗತಿ ಇದೆ ಬದುಕಿನಲ್ಲಿ. ಈ ಪೆನ್ಸಿಲ್ ಥರ ತೆರೆಯುವುದುಂಟು, ಅಲ್ಲಿ ಏನೆಲ್ಲ ಬರ್ಬೋದು, ಸಂಘರ್ಷ ಬರ್ಬೋದು, ತೊಂದರೆ ಬರ್ಬೋದು. ಎತ್ತೇ ಕೆರೆದರೂ ಕೂಡ, ಕೆತ್ತಿದರೂ ಕೂಡ ಇನ್ನಷ್ಟು ಚೂಪಾಗಿ ತನ್ನ ಬದುಕನ್ನು ನಿರ್ವಹಿಸುವ ಪ್ರಯತ್ನ, ಅದಾಗಿದೆ ವಿದ್ಯೆ ಅನ್ನುವುದು. ಇಷ್ಟು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಿದ್ದೀರಿ ತಾವು ಬೆಳಿಬೇಕು, ಇತರರನ್ನೂ ಬೆಳೆಯಬೇಕು ಎನ್ನುವ ಹಿತನುಡಿಯೊಂದಿಗೆ ನಮ್ಮೊಂದಿಗಿದ್ದು ಇವತ್ತು ನೀವು ತಮ್ಮ ಉತ್ತಮ ಮಾತುಗಳನ್ನು ನೀಡಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ಸ್ಫೂರ್ತಿಯ ಚೆಲುವೆಯಂತಿರುವ, ಸದಾ ಹಸನ್ಮುಖಿಯಾಗಿರುವ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ, ನಮ್ಮ ಕಾರ್ಯಗಳ ಹಿಂದಿನ ಶಕ್ತಿಯಾಗಿರುವವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಅವರು. ಪ್ರಸ್ತುತ ವರ್ಷ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಒಬ್ಬ ಉತ್ತಮ ನಾಯಕ ದಾರಿಯನ್ನು ತಿಳಿದವನು, ಇತರರಿಗೆ ಆ ದಾರಿಯನ್ನು ತೋರುವವನು, ಹಾಗೂ ಆ ದಾರಿಯಲ್ಲಿ ಸ್ವತಃ ಸಾಗುವವನಾಗಿರುತ್ತಾನೆ ಎಂಬಂತೆ ನಮ್ಮ ಸಂಸ್ಥೆಯ ಪಾಲಿಗೆ ನಮ್ಮ ಅಧ್ಯಕ್ಷರೇ ದಾರಿ ತೋರುವ ನಾಯಕರು. ಇವರಿಗೆ ಈಗ
ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ರಕ್ಷಿತ್ ಕುಲಾಲ್ ಸರ್, ಶಿಕ್ಷಕರು, ಶಿಕ್ಷಕ ಪೋಷಕ ಸಂಘದ ಸದಸ್ಯರು ಇದೇ ವೇದಿಕೆಯಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಗೌರವಿಸಲಿದ್ದಾರೆ. ಶ್ರೇಷ್ಠವಾದ ವ್ಯವಸ್ಥೆ, ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಅನೇಕ ದೃಷ್ಟಿಕೋನಗಳಿಂದ ವಿಭಿನ್ನ ರೀತಿಯಲ್ಲಿ ನಡೆದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಒಂದು ಭದ್ರವಾದ ಹಿನ್ನೆಲೆ ಇದೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಗುಣಮಟ್ಟದ ಮತ್ತು ಸರ್ವಾಂಗೀಯ ಶಿಕ್ಷಣ ಪ್ರಾಪ್ತಿಯಾಗಬೇಕೆಂಬ ಸದುದ್ದೇಶದಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಸೂರಜ್ ಇಂಟರ್ನ್ಯಾಷನಲ್ ಟ್ರಸ್ಟ್ ಗುಣಾತ್ಮಕ ಶಿಕ್ಷಣದ ಮೂಲಕ ಸ್ಪರ್ಧಾತ್ಮಕ ಜಗತ್ತಿನೆಡೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಬಂಟ್ವಾಳ ತಾಲೂಕು ಗ್ರಾಮಾಂತರ ಪ್ರದೇಶವಾದ ಮುಡುಪಿನಲ್ಲಿ ಸೂರಜ್ ಇಂಟರ್ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆ, ಜ್ಞಾನದೀಪ ಪ್ರೌಢಶಾಲೆ ಹಾಗೂ ಸೂರಜ್ ಪದವಿ ಪೂರ್ವ ಕಾಲೇಜು ಗುಣಮಟ್ಟದ ಕ್ರಿಯಾಶೀಲ ಶಿಕ್ಷಣದೊಂದಿಗೆ ಯಶಸ್ಸಿನ ಹೆಜ್ಜೆಯನ್ನಿಡುತ್ತಿದೆ. ಈ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ವಿಶೇಷ ವ್ಯಕ್ತಿಯೇ ನಮ್ಮ ಚೇರ್ಮನ್ ಆದ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್. ಇವರು ಶ್ರೀಮತಿ ಗುಲಾಬಿ ಹಾಗೂ ಶ್ರೀ ಪಾದಕೃಷ್ಣ ರೇವಂಕರ್ಗೆ ಹಿರಿಯ ಮಗನಾಗಿ ಜನಿಸಿದರು. ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ತಮ್ಮದೇ ಊರಾದ ಹುಬ್ಬಳ್ಳಿಯಲ್ಲಿ ಕಂಪ್ಲೀಟ್ ಪಡೆದರು. ಅದಲ್ಲದೆ ಪದವಿ ಶಿಕ್ಷಣವನ್ನು ಸಿವಿಲ್ ಇಂಜಿನಿಯರಿಂಗ್ ವೃತ್ತಿ ಶಿಕ್ಷಣವನ್ನು ಪಡೆದು ಆನಂತರ ಬೆಂಗಳೂರಿನ ಇಸ್ರೋ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದರು. ತದನಂತರ ಗ್ರಾಮೀಣ ಪ್ರದೇಶದಲ್ಲಿ ಸೂರಜ್ ಎಜುಕೇಶನಲ್ ಟ್ರಸ್ಟ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಹಲವಾರು ಗ್ರಾಮೀಣ ಪ್ರದೇಶದ ಮಕ್ಕಳ ಜೀವನಕ್ಕೆ ಬೆಳಕು ಚೆಲ್ಲಿ ಉಜ್ವಲ ಭವಿಷ್ಯವನ್ನು ರೂಪಿಸಲು ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಹಲವಾರು ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಮಾನ್ಯತೆ ಪಡೆದ ಅನುದಾನರಹಿತ ಖಾಸಗಿ ಶಾಲೆಗಳ ಸಂಘ ಕರ್ನಾಟಕ ರುಪ್ಸಾ ಸಂಘಟನೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರ ವಿಶಿಷ್ಟ ಸಾಧನೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮೆಲ್ಲರ ಪ್ರೀತಿಯ ಚೇರ್ಮನ್ ಆದ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಇವರು ಮುಡಿಗೇರಿಸಿಕೊಂಡಿದ್ದಾರೆ ಎಂಬುದು ನಮಗೆ ಅತ್ಯಾಗಿ ಹೆಮ್ಮೆಯ ವಿಷಯವಾಗಿದೆ. ಶ್ರೀಯುತರು ತಮ್ಮ ಧರ್ಮಪತ್ನಿ ಶ್ರೀಮತಿ ಹೇಮಲತಾ ರೇವಂಕರ್ ಮತ್ತು ಮಕ್ಕಳೊಂದಿಗೆ ತನ್ನ ಸುಖಿ ಕುಟುಂಬದೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ನಮ್ಮ ಮುಖ್ಯ ಅತಿಥಿಯಾಗಿರುವಂತಹ ಸತೀಶ್ ಕುಂಪಲ ಇವರನ್ನು ಸನ್ಮಾನಿಸುವ ಸಮಯ. ಸತೀಶ್ ಕುಂಪಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾಗಿದ್ದರು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಕುಂಪಲ ಬಾಲಕೃಷ್ಣ ಮಂದಿರದ ಸ್ಥಾಪಕರ್ತರೂ ಇವರು ಆಗಿದ್ದಾರೆ. ಇವರ ಈ ಮುಂದಿನ ಜೀವನವು ಸುಖಮಯವಾಗಿರಲಿ ಎಂದು ನಾವು ಆಶಿಸುತ್ತೇವೆ. ಜ್ಞಾನದೀಪ ಶಾಲೆ ಮತ್ತು ಸೂರಜ್ ಶಿಕ್ಷಣ ಸಮೂಹ ಸಂಸ್ಥೆಯ ಈ ಒಂದು 16ನೇ ವಾರ್ಷಿಕೋತ್ಸವದ ಶುಭ ಸಮಾರಂಭದ ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಮಿತ್ರರು, ಜಿಲ್ಲೆಯ BJP ಉಪಾಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರೇ, ಅಬ್ದುಲ್ ಅಜೀಜ್ ದಾರ್ಮಿ ಅವರೇ, ಸ್ಟೀಫನ್ ಅವರೇ, ರಕ್ಷಿತ್ ಕುಲಾಲ್ ಅವರೇ, ಮೊಹಮ್ಮದ್ ಅಸ್ಗರ್ ಅವರೇ, ಗಾಯತ್ರಿ ಅಕ್ಕ ಮತ್ತು ಸಮೀಮಾ ಸೇರಿರುವಂಥ ಎಲ್ಲ ಆತ್ಮೀಯರೇ, ನಿಜವಾಗಿ ಈ ಒಂದು ವೇದಿಕೆಯಲ್ಲಿ ಅಬ್ದುಲ್ ಅಜೀಜ್ ದಾರಿಮ್ ಅವರಿಗೆ ಈ ಸಮಯ ಸಾಕಾಗಲಿಕ್ಕಿಲ್ಲ. ನನಗೆ ಗೊತ್ತುಂಟು ಅವ್ರದ್ದು, ಅವರಲ್ಲಿರುವಂಥ ವಿದ್ವತ್, ಅವರಲ್ಲಿರುವಂಥ ಮಾತುಗಾರಿಕೆಯ ತಾಕತ್, ಅವರಿಗಿರುವಂಥ ಸರ್ವಧರ್ಮದ ಬಗ್ಗೆ ಅವರಿಗಿರುವಂಥ ಜ್ಞಾನ, ಇದನ್ನೆಲ್ಲ ನನಗೆ ಗೊತ್ತಿತ್ತು. ಅವರಿಗೆ ಈಗ ಕೊಟ್ಟಿರುವ ಸಮಯ ಅಧ್ಯಕ್ಷರೇ ಏನೂ ಸಾಕಾಗಲಿಕ್ಕಿಲ್ಲ, ಯಾಕೆಂದರೆ ಅವರಷ್ಟು ಅವರು ಅಂಥ ಒಂದು ಒಳ್ಳೆಯ ವಾಗ್ಮಿ. ಮುಂದಕ್ಕೆ ಎಲ್ಲಿಯಾದರೂ ಒಂದು ಸಲ ನಿಮಗೆ ಅವಕಾಶ ಸಿಕ್ಕಾಗ ಒಂದೆರಡು ಗಂಟೆ ಮಾತಾಡುವಂಥ ಸಂದರ್ಭ ಖಂಡಿತ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ವೇದಿಕೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಮಕ್ಕಳಿಗೆ, ಈ ಶಾಲೆಯ ಮಕ್ಕಳಿಗೆ ಸುಮಾರು 900-1,000 ಮಕ್ಕಳಿರುವಂಥ ಈ ಶಾಲೆಯ ಎಲ್ಲ ಮಕ್ಕಳಿಗೆ ಜೊತೆಗೆ ಶಿಕ್ಷಕ ವೃಂದದವರಿಗೆ ಕೂಡ ಅಭಿನಂದನೆ ಮಾಡುವುದರ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಅಧ್ಯಕ್ಷರಾದ ಮಂಜುನಾಥ್ ರೇವಂಕರ್ ಅವರು ಮಾಡಿದ್ದಾರೆ. ನಿಜವಾಗಿ ಅವರು ಅತ್ಯಂತ ಹೃದಯ ಶ್ರೀಮಂತಿಕೆ ಉಳ್ಳವರು. ಅವರಿಗೆ ನಮ್ಮ ಸಂತೋಷನ ಹೇಳಿದಾಗೆ ಮುಂದಕ್ಕೆ ಈ ಸಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಮುಂದಕ್ಕೆ ರಾಜ್ಯ ಪ್ರಶಸ್ತಿ ಸಿಗಲಿ, ಮುಂದೆ
ಪದ್ಮಭೂಷಣ ಅಂತ ರಾಷ್ಟ್ರೀಯ ಪ್ರಶಸ್ತಿ ಕೂಡ ನಿಮಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಯಾರು ವಿದ್ಯೆಯನ್ನು ಕೊಟ್ಟಂಥ ಗುರುಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಅವರ ಬಗ್ಗೆ ಕಾಲೇಜು ವಹಿಸಿ ಕೆಲಸ ಮಾಡುವಂಥದ್ದು ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಒಂದು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಜೊತೆಗೆ ಸಾಕಷ್ಟು ಪೋಷಕರಿದ್ದೀರಿ. ನಮ್ಮ ಸಮಾಜದಲ್ಲಿ ಏನೇ ಪರಿವರ್ತನೆ ಆದರೂ, ಏನೇ ಒಳ್ಳೆಯ ಕೆಲಸ ಆಗುವುದಿದ್ದರೂ, ಸಮಾಜದಲ್ಲಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗುವಂಥ ಒಂದು ಮಹತ್ತರ ಜವಾಬ್ದಾರಿ ಶಿಕ್ಷಕರಿಗೆ ಯಾವ ರೀತಿ ಇದೆ, ಅದೇ ರೀತಿ ಪೋಷಕರಿಗೆ ಕೂಡ ಅಂಥದೇ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿದ ತಕ್ಷಣ ನಮ್ಮ ಕೆಲಸ ಮುಗಿಲಿಲ್ಲ. ನಮ್ಮ ಕೆಲಸ ಇರುವುದು ನಮ್ಮ ಮನೆಗೆ ಬಂದ ನಂತರ ಮಗುವಿನ ಕಾರ್ಯಚಟುವಟಿಕೆಯನ್ನು ಕೂಡ ನೋಡುವಂಥದ್ದು ನಮ್ಮ ಅತ್ಯಂತ ದೊಡ್ಡ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಇಲ್ಲಿ ಕೀರ್ತನ ಎನ್ನುವ ಹುಡುಗಿಯ ಚಟುವಟಿಕೆಯನ್ನು ನೋಡಿದೆ, ಬೇರೆ ಬೇರೆ ಅನಂತಲಕ್ಷ್ಮಿ ಇರ್ಬೋದು, ಬೇರೆ ಬೇರೆ ಮಕ್ಕಳ ಚಟುವಟಿಕೆ ನೋಡಿದೆ. ಇಲ್ಲಿ ಕೇವಲ ಪಾಠಕ್ಕೆ ಸೀಮಿತ ಆಗದೆ ಅವರ ಇನ್ನಿತರ ಚಟುವಟಿಕೆಗೂ ಕೂಡ ಶಿಕ್ಷಕವೃಂದದವರು ನೀವು ಸಾಕಷ್ಟು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದನ್ನು ನೋಡಿದರೆ ಆ ಮಗು ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ನಿಮ್ಮನ್ನು ಯಾವ ರೀತಿ ಮಾತುಗಾರಿಕೆಯಲ್ಲೇ ನಿಮ್ಮನ್ನು ಒಳ್ಳೆಯ ನಿಮ್ಮ ಗುಣಗಳನ್ನು ಕೊಂಡಾಡುವಂಥ ಕೆಲಸವನ್ನು ಮಗು ಮಾಡಿದಾಗ ನಿಜವಾಗಿ ಆ ಶಾಲೆಯ ಆ ಒಂದು ಎತ್ತರಕ್ಕೆ ಶಾಲೆಯ ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಒಳ್ಳೆಯದಾಗಲಿ, ನಮ್ಮ ಎಲ್ಲಿದ್ದರೂ ಶಾಲೆ ಒಳ್ಳೆಯದಾಗಬೇಕು, ಮಕ್ಕಳು ಒಳ್ಳೆಯದಾಗಬೇಕು, ಪರಿಸರ ಒಳ್ಳೆಯದಾಗಬೇಕು, ನಮ್ಮ ಸಮಾಜ ಒಳ್ಳೆಯ ರೀತಿಯಲ್ಲಿ ಒಂದೇ ದಿಕ್ಕಿನಲ್ಲಿ ಹೋಗಬೇಕು. ಆದಾಗ ಮಾತ್ರ ನಮ್ಮ ದೇಶ ಅತ್ಯಂತ ಶ್ರೇಷ್ಠವಾದ ದೇಶ ಆಗಲಿಕ್ಕೆ ಸಾಧ್ಯ ಎನ್ನುವುದನ್ನು ನಾವು ಹಲವಾರು ಉದಾಹರಣೆಗಳಿಂದ ನಾವು ಕಂಡುಕೊಂಡಿದ್ದೇವೆ. ಈ ಸೂರಜ್ ಇಂಟರ್ನ್ಯಾಷನಲ್ ಇಂಥ ಸ್ಕೂಲನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ಆ ಶಾಲೆಯನ್ನು ಈ ಎತ್ತರಕ್ಕೆ ತರಬೇಕಿದ್ರೆ ಮಂಜುನಾಥ್ ರೇವಣಕರ್ ಹತ್ರ ಸುಮ್ಮನೆ ಕೂತು ಒಳಗೆ ಅವರ ಮನಸ್ಸಿನಲ್ಲಿ ಒಳಗಿರುವಂಥ ಮಾತನ್ನು ಕೇಳಿದರೆ ಗೊತ್ತಾಗ್ಬೋದು ಯಾವ ರೀತಿ ಕಷ್ಟ ಉಂಟು. ಒಂದು ಶಾಲೆ ನಡೆಸುವುದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ದೊಡ್ಡ ಮಹತ್ತರ ಜವಾಬ್ದಾರಿಯ ಜೊತೆಗೆ ಶಾಲೆಯನ್ನು ತಗೊಂಡು ಹೋಗಬೇಕು. ನಾವು ಮನೆಯಲ್ಲಿ 5 ಮಕ್ಕಳನ್ನು ನೋಡಲಿಕ್ಕೆ ಕಷ್ಟ, 2 ಈಗ 5 ಇಲ್ಲ, 2 ಇರುವುದು ಹೆಚ್ಚು ಕಡಿಮೆ. ಆದರೆ ಶಾಲೆಯಲ್ಲಿ 900-1000 ಮಕ್ಕಳ ಕಾರ್ಯಚಟುವಟಿಕೆಯನ್ನು ಒಳ್ಳೆ ರೀತಿಯಲ್ಲಿ ತರಬೇಕಿದ್ರೆ ಒಂದು ಅದಕ್ಕೆ ಬೇಕಾದ ಒಂದು ನಾಯಕತ್ವ ಕೂಡ ಅತ್ಯಂತ ಒಳ್ಳೆಯದಿರಬೇಕು. ಅರ್ಹವಾಗಿ ಯಾವತ್ತಾ ಇವರು ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಸಿಗಬೇಕಿತ್ತು, ಈ ಸಲ ಆದರೂ ಸಿಕ್ಕಿದೆ. ಮುಂದಕ್ಕೆ ನಿಮಗೆ ಒಳ್ಳೆಯದಾಗಲಿ, ಎಲ್ಲ ಪ್ರಶಸ್ತಿ ಸಿಗಲಿ, ಈ ಶಾಲೆ ಕಲಿಯುವಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ, ವಿಶೇಷವಾಗಿ ಮಂಜುನಾಥ್ ರೇವಣಕರ್ಗೆ ಕೂಡ ನನ್ನ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಸತೀಶ್ ಕುಂಪಲ ಇವರಿಗೆ ಧನ್ಯವಾದಗಳು. ಸಂತೋಷ್ ಕುಮಾರ್ ರೈ ಬೋಳ್ಯಾರು ಇವರು ಈಗ ಇವರನ್ನು ಸನ್ಮಾನಿಸುವ ಸಮಯ. ಇವರು ಕರ್ನಾಟಕ ಸರ್ಕಾರದ ಮೈಸೂರು ಇಲೆಕ್ಟ್ರಿಸಿಟಿ ಇಂಡಸ್ಟ್ರಿಯಲ್ ಲಿಮಿಟೆಡ್ ಇದರ ಮಾಜಿ ಅಧ್ಯಕ್ಷರಾಗಿದ್ದರು. ನಮ್ಮ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿದ್ದರು. ಇದೀಗ ನಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಒಂದು ವಿಶೇಷವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮ ತೂನಂಗನೆ ನಿಜವಾದ ಉಡಲ್ ದಿಂಜದ ಬರಪು ಸೂರಜಿ ಕಾಲೇಜ್ ದ ಜ್ಞಾನಗಂಗಾ ಹೈಸ್ಕೂಲ್ದ ಒಟ್ಟಾದ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದ ವೇದಿಕೆ ಪುನಾರೆ ಪ್ರಾಧ್ಯಾಪಕರು ನಂಗೆ ಮಾತಾ ಗೌರವ ಅಂತ ನಮ್ಮ ಸ್ಟೇಜ್ ಇರಿಪುಣಂಜನ ಶಿವನ್ ನಡುಡುಲ್ಲರೆ ನಂಗೆ ಈ ಶಾಲೆದ ಸಂಚಾಲಕರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನಾರಿ ಒಂಜೆರಡು ಮೂಜಿ ಪ್ರಶಸ್ತಿ ಅತ್ತು 100 ಪ್ರಶಸ್ತಿ ಅರೆಗೆ ಬೈದನು ಯಾನಾರಿಗೆ ಸನ್ಮಾನ ಮನ್ಪುನ ಪಂಡನ್ ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತ ಒಂದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಅರೆಗೆ ಪ್ರಶಸ್ತಿಲಿ ಬರಡೆ ಆರು ಮಲ್ಪಿನಂಚಿನ ಸಮಾಜ ಸೇವೆ ಆರು ಮಲ್ಪಿನಂಚಿನ ಎಡ್ಡೆಡ್ಡೆ ಬೇಲೆನ ತೂದು ಬೆತೆ ಬೆತೆ ಲಯನ್ಸ್ ಜೇಸಿ ರೋಟ್ರಿ ಬೆತೆ ಬೆತೆ ಕ್ಲಬ್ ದಕ್ಕಲಾರೇನ ಸನ್ಮಾನ ಮಂದಿರು ಪ್ರಶಸ್ತಿಲಿ ಅರೆ ನಾಡೊಂದು ಬರೊಂದುಂಡು ಅಂಜಿನ ಡಾಕ್ಟರ್ ರೇವಣಕರ್ ಪಂಡಂದ ನಾರು ವಿಶೇಷವಾದ ಶಕ್ತಿ ಬರಿಟೆ ಎನ್ನ ಮಿತ್ರೆ ವಕೀಲೆ ಈ ಶಾಲೆದ ಬರಿಟೆ ಇಲ್ಲಿ ಪುನಾರೆ ವಿಶಾಲವಾದ ಮನಸ್ಸಿಪ್ಪುನಾರು ಸಮಾಜದ ಬಗ್ಗೆ ಚಿಂತನೆ ಮನಪುನ ಅಸ್ಗರ್ ಉಳ್ಳಿರು ಆ ತರೇಟೆ ಈ ಶಾಲೆದ ಪ್ರಿನ್ಸಿಪಾಲ್ ಒಂಜಿ ಪ್ರಿನ್ಸಿಪಾಲ್ ಎಂಚೆ ಇಪ್ಪೋಡು ಬಂದ ಬಾಕಿ ಶಿಕ್ಷಕ ಶಿಕ್ಷಕಿಯರ ಅರೆಮಿತ್ತು ದೀಪನ ಗೌರವ ತುನಗ ಹೆಂಗೆ ಗೊತ್ತಾನೆ
ಆರು ಆರನ ಬಗ್ಗೆ ಚಿಂತೆನೇ ಮನ್ಪುಜೇರು. ಆದರೆ ಈ ಶಾಲೆದ ಬಗ್ಗೆನೇ, ಈ ಶಾಲೆದ ಜೋಕ್ಲ ಬಗ್ಗೆನೇ, ಈ ಶಾಲೆದ ಜೋಕ್ಲ ವಿದ್ಯಾಭ್ಯಾಸದ ಬಗ್ಗೆನೇ, ಈ ಶಾಲೆದ ಅಭಿವೃದ್ಧಿಯ ಬಗ್ಗೆನೇ, ಈ ಶಾಲೆಗೆ ಎಡ್ಡೆ ಊರುಡು ಪರ ಊರುಡು ಎಡ್ಡ ರಿಸಲ್ಟ್ ಬಡಬಿಟ್ಟು ಬಂದ್ಬಂದು ಲೆಕ್ಕಾಚಾರದ ಮನಸ್ಸಿತ್ತು ನನ್ನ ಜನ ರಕ್ಷಿತ್ ಕುಲಾಲರು ಪ್ರಿನ್ಸಿಪಾಲ್ ನಮ್ಮೊಟ್ಟಿಗೆಲ್ಲೇರಿ ಬರಿಟೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ನಮ್ಮ ಪ್ರೀತಿದ ಸಹೋದರಿ ಸಮೀಮೇರಿ ಆಯ್ತಾ ಒಟ್ಟಿಗೆ ಉಪ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿದ ಗಾಯತ್ರಿ ಮೋಹನಾಚಾರ್ಯರುಲ್ಲೇರಿ ಎದುರುಡು ಈ ಶಾಲೆದ ಜೋಕ್ಲಿನ ಪೋಷಕರುಲ್ಲೇರಿ ಈ ಶಾಲೆದ ಮಾತ ಶಿಕ್ಷಕ ಶಿಕ್ಷಕಿಯರುಲ್ಲೇರಿ ಬೈದು ನಂಜಿನ ಮೂಲ ಇಪ್ಪು ನಂಜಿನ ಮಾತ ಪ್ರೀತಿದ ವಿದ್ಯಾರ್ಥಿ ವಿದ್ಯಾರ್ಥಿನಿ ಉಳ್ಳೇರಿ ನಿಂಜ ಪಾತೇರ ಪೂಬುಜಿ ಸಮಯ ಪ್ರಜ್ಞೆ ಉಂಡ್ಯಂಕಿ ದಾದಾ ಪಂಡನಂಡ ಯಾನ ಡಾಕ್ಟರ್ ರೇವಣ್ಕರ ಬಗ್ಗೆ ಪಾತೇರಿ ಈ ಶಾಲೆನ ಭಾರಿ ವರ್ಷ ಅಂತ ತೋನ್ನಲ್ಲ ಯಾನ ಇಂದೇ ಊರ್ದೆ ಈ ಶಾಲೆಗೆ ಮಾತಾ ಧರ್ಮದ ಜೋಕ್ಲು ಬರ್ತೇವೆ ಮಾತಾ ಧರ್ಮದ ಜೋಕ್ಲು ಬರ್ತೇವೆ ಈ ಶಾಲೆನೆ ಈ ಶಾಲೆಯ ಬೇತೆ ಬೇತೆ ಕಾರ್ಯಕ್ರಮ ಕೇವಲ ಪಠ್ಯ ಕಾರ್ಯಕ್ರಮ ಬೇತೆ ಬೇತೆ ಕ್ರೀಡಾ ಕಾರ್ಯಕ್ರಮ ಕ್ರೀಡೋತ್ಸವ ದಿಪ್ಪು ಅಂಜನೇ ಈ ಕೊರೋನಾ ತುಂಬು ಸೂರಜ್ ಕಲಾಸಿರಿ ಪಣ್ಣಿ ಭಾರಿ ಶೋಕದ ಭಾರಿ ಪೊರ್ಲದ ಬಾಕಿದಾಗಲೇ ಮಾದರಿ ಆಪನ ಅಂಜನೆ ರೀತಿರಿ ಮಲ್ಲ ಮಲ್ಲ ಗೆಸ್ಟ್ನಾಗಲೇ ಎತ್ತದೆ ಸಾವಿರಾರು ಜನಗಳೊಟ್ಟಿಗೆ ಆ ಮೆರವಣಿಗೆ ಆ ಕಲಾಸಿರಿಟಿ ಎಂಚೆಂಚಿನ ಬೋಡು ಮೋಹನಾಲು ಎರ್ನ ಮೂಡಬಿದ್ರೇಡ ಆಪಿಲಕ್ಕನೇ ಮೂಲ ಮಣ್ಪೋಡು ಪಣ್ಣ ಕಣ ಅರ್ನ ನನಸಾತನೆ ಈ ಸತಿ ಪಿರಲ ಏಪ್ರಿಲ್ ತಿಂಗಳು ಮಲ್ಪು ಎಂದು ಪಣ್ಣೊಂದಲ್ಲೇರಿ ಐಕ ಮಾತರ್ಲ ನಮ್ಮ ಸಹಕಾರ ಕೊರ್ಕ ದಾದ ಬಂದ ಸೂರಜ್ ಶಾಲೆದ ಶಾಲೆಗೆ ಎಡ್ಡ ಪುದಾರ ಬರಡಂದು ಈ ಶಾಲೆಯ ಕಲ್ತನ ಜೋಕ್ಲು ಎಡ್ಡೆ ಮಾರ್ಕದ ಎತ್ತನ ಜೋಕ್ಲಿಗೆ ಈ ವೇದಿಕೆ ಸನ್ಮಾನವಂತ ಆ ಸನ್ಮಾನ ಮನ್ಪನಾಗ ಅಕ್ಲೆನ ಆ ಜೋಕ್ಲಿನ ಅಪ್ಪೆ ಅಮ್ಮನ ಮೋನೆ ಬೈದಿನಂಚಿನ ತಿಳಿಕೆ ಖುಷಿ ಅಯ್ನ ತೂಡೋ ಈ ಶಾಲೆ ಈ ಪಸ್ಟ್ ಗಂಗ್ಳು ಬತ್ತ ಕುಲ್ಲಿಯೊಟ್ಟಿಗೆ ಆ ಸ್ವಾಗತದ ಒಂದು ಕಾರ್ಯಕ್ರಮ ದಿಯರಿ ಯಕ್ಷಗಾನ ದಿಪ್ಪು ಬೆತ್ತ ಬೆತ್ತ ಡ್ಯಾನ್ಸ್ ಆದಿಪ್ಪು ಆ ಕೀರ್ತನಾ ಪಣ್ಣ ಪುಣ್ಣನಂಜಿನ ನೂರಾರು ಜೋಕ್ಲಿಡ ಟ್ಯಾಲೆಂಟ್ ಪ್ರತಿಭೆಲಿ ಈ ಶಾಲೆಡ ಉಲ್ಲ ಬಂದ ಈ ಶಾಲೆಡ ಆ ಶಿಕ್ಷಕ ಶಿಕ್ಷಕಿಯರ ಪ್ರಯತ್ನ ಎತ್ತಂದು ನಮ್ಮ ಆಲೋಚನೆ ಮನ್ಪೋಡು ಶಾಲೆದ ಶಿಕ್ಷಕಿಯರೇ ಶಾಲೆದ ಟೀಚರ್ನಗ್ಲೇನೆ ಗೌರವ ಮನ್ಪುಣ ಗೌರವ ಮನ್ಪರ ಈ ಮೈಕದ ಎದುರು ಬತ್ತುಂತದ ಆ ತೊಂಜಿ ಶೋಕುಡು ಆ ತೊಂಜಿ ಪೊರ್ಲುಡು ಆ ಕಾರ್ಯಕ್ರಮ ಕೊರಪೇರು ಬಂದ ಆ ಶಿಕ್ಷಕ ಶಿಕ್ಷಕರು ಏತ್ ಬೆಗರ್ನ ಈ ಭೂಮಿಗೆ ಪಾಡದಿ ಪೋಡಂದು ಲೆಕ್ಕಾಚಾರ ಪಾಡೋಡು ಯಾನ ಏಪಲ ಪನ್ ಪ್ರತಿ ಒಂಜಿ ವಿದ್ಯಾರ್ಥಿ ವಿದ್ಯಾರ್ಥಿನ ಒಂಜತ್ತು ಒಂಜಿ ಪ್ರತಿಭೆ ಉಂಡೇ ಉಂಡು ಆ ಏರ್ಲ ಅಪ್ಪೆ ಅಮ್ಮೆ ಎಂಗ್ಲ ಜೋಕ್ಲು ಭಾರಿ ಮಲ್ಲ ಮಾರ್ಕದೆತ್ತು ಜಾ ಅಂದ ಜೋಕ್ಲೆ ಗಲಾಟೆ ಮನ್ ಪರಬಲ್ಲಿ ಆ ಜೋಕ್ಲು ಮಾರ್ಕದೆತ್ತು ಜರ್ನ ಗೊಬ್ಬು ನೆಟ್ಟು ಫಸ್ಟ್ ಬರುವೇರು ಚಿತ್ರ ಬುಡ್ಪವ್ ನೆಟ್ಟು ಫಸ್ಟ್ ಬರುವೇರು ಭಾಷಾನ ಮನ್ಪು ನೆಟ್ಟು ಫಸ್ಟ್ ಬರುವೇರು ಬೇತೆ ಬೇತೆ ನೆಟ್ಟು ಫಸ್ಟ್ ಬರುವೇರು ನೂರಾರು ನೆಟ್ಟು ನೂರಾರು ಪ್ರತಿಭೆಲು ಜೋಕ್ಲಡೊಂಡು ಏರ್ಲ ಅಪ್ಪೆ ಅಮ್ಮೆ ತನ್ನ ಜೋಕ್ಲೇನು ಈ ನೂದೆಟ್ಟು ನೂರು ಪರ್ಸೆಂಟ್ ಬರಡು ತೊಂಬತ್ತೊಂಬತ್ತು ದಾದಿಗೆ ಬೈದಿನಿ ಬಂದು ಗೌಜಿ ಮನ್ ಪರಬಲ್ಲಿ ಎನ್ನ ಲೆಕ್ಕಾಚಾರ ಶಾಲೆದ ಶಿಕ್ಷಕ ಶಿಕ್ಷಕರು ಟೀಚರ್ಸ್ ನಕ್ಲೆ ನಮ್ಮ ಮನಸ್ಸು ಎಂಚ ಉಂಡು ಬಂದ ಯಾನ ಎನ್ನ ಹೆಂಗ್ ಕಲ್ಪೈ ನಂಜಿನ ದುಲ್ಸಿನ್ ಟೀಚರ್ನ ಮನಸ್ಸದ ವಿಶಾಲವಾಯ್ನ ಮನಸ್ಸದ ಒಂಜಿ ಪಾತೇರನು ಎಂ ಪಣ್ಪೆ ಯಾಂಗ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಂತದೆ ಯಾನ ಮೂಜಿ ಓಟುಡು ಸೋಪುನಾಗ ಆ ಟೀಚರ್ ಎನ್ನ ಇಲ್ಲಡೆ ಬತ್ತು ಬಂದ್ಪೇರೆ ನೀನು ನನ್ನ ಹಳೆ ವಿದ್ಯಾರ್ಥಿ ನೀನು ಒಂದಲ್ಲ ಒಂದು ದಿನ ರಾಜಕೀಯದಲ್ಲಿ ಉತ್ತುಂಗ ಸ್ಥಿತಿಗೆ ಹೇರುತ್ತೆ ನೀನು ಬೇಸರ ಪಡಬಾರ್ದು ಟೀಚರ್ನ ಕರ್ತವ್ಯನು ಆದ್ರೆ ಎನ್ನ ಇಲ್ಲಡೆ ಬತ್ತದೆ ಹೆಂಗೆ ಸಮಾಧಾನವನ್ನಾಗ ಎನ್ನ ಕಣ್ಣು ನೀರು ಬರ್ಬೋದು ಹೆಂಗೆ ಅಪ್ಪೆಗೆ ಸಮಾನವಾಯ್ನ ಹೆಂಗೆ ಕಲ್ಪೈ ನಂಜಿನ ಐದನೇ ಕ್ಲಾಸ್ ಕಲ್ಪೈ ನಂಜಿನ ದುಲ್ಸಿನ ಟೀಚರೇ ಅವ್ರನ್ನ ಮನಸ್ಸಿಂಚಿನ ಬೋಡು ಒಂದು ಐದು ವರ್ಷದ ಪಕ್ಕ ಅವೇ ಜಿಲ್ಲಾ ಪಂಚಾಯತ್ ಯಾನ್ ಗೆಲ್ತದಾನಾಗ ಯಾನ ಜಿಲ್ಲಾ ಯಾನ ಯಾ ದುಲ್ಸಿನ್ ಟೀಚರ್ನ ಇಲ್ಲಡೆ ಹೋದ ಕಾರ ಬತ್ತದೆ ಟೀಚರ್ ಇರ್ನ ಆಶೀರ್ವಾದ ಯಾನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಯ ಅಂದ ಬಂದಾಗ ಅರ್ನ ಕನ್ನಡ ನೀರು ಬರ್ಕೊಂಡು ಅರೆ ಕನ್ನಡ ನೀರು ಬರ್ಕೊಂಡು ಐದು ಪಕ್ಕ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯ ಚೇರ್ಮನ್ ಆದೆ ಯಾನ ಕರ್ನಾಟಕ ಸರ್ಕಾರದ ಗಾಡಿ ಪತ್ತೊಂದು ಅರ್ನ ಇಲ್ಲಡೆ ಪೋನಾಗ ಆ ಟೀಚರ್ನ ಮನಸ್ಸಿಗೆ ಹೆಂಚಿನ ಪನ್ಪೇರು ಬಂದ ನನ್ನ ಜೀವನದಲ್ಲಿ ಏನು ಅನಿಸಿದೆಯೋ ಅದು ಸಾರ್ಥಕವಾಯಿತು ಸಂತೋಷ ಏನು ಟೀಚರ್ ಏನು ಪ್ರತಿಯೊಬ್ಬ ಪ್ರತಿಯೊಬ್ಬ ಶಿಕ್ಷಕರ ಕೊರಗು ಯಾವುದು ಆಲೋಚನೆ ಮಾಡ್ತಾರೆ ಯಾವುದು ಮನಸ್ಸಲ್ಲಿ ಉಂಟು ಅವರು ಕಲಿಸಿದಂಥ ಹಲವು ವಿದ್ಯಾರ್ಥಿಗಳು ಡಾಕ್ಟರ್ ಆದಾಗ ಇಲ್ಲದಿದ್ದ ಉನ್ನತ ಅಧಿಕಾರಿಗಳಾದಾಗ ಪೊಲೀಸ್ ಅಧಿಕಾರಿ ಆದಾಗ ಐ ಎ ಎಸ್ ಅಧಿಕಾರಿ ಆದಾಗ ಎಮ್ ಎಲ್ ಎ ಎಮ್ ಪಿ ಆದಾಗ ಅವರು ಸರ್ಕಾರಿ ಗಾಡಿಯಲ್ಲಿ ನನ್ನ ಮನೆಗೆ ಬಂದಾಗ ನಾನು ಕಲಿಸಿದಂಥ ವಿದ್ಯಾರ್ಥಿ ನನ್ನ ಮನೆಗೆ ಬಂದಾಗ ಅವ ನಿಲ್ಲಿಸಿದ ಕಾರು ಬ್ರೇಕ್ ಹೊಡೆದಾಗ ಆ ಟೈರಿನಿಂದ ಎದ್ದಂಥ ಧೂಳು ನನ್ನ ಮುಖಕ್ಕೆ ಯಾವಾಗ ಬಡಿಯುತ್ತದೋ ಆವಾಗ ನಾನು ಎನಿಸಿದೆಲ್ಲ ಸಾರ್ಥಕ ಯಾನೆ
ಎನ್ನ ಸರ್ಕಾರಿ ಗಾಡಿ ಎನ್ನ ಪಿ ಎ ಪಿ ಎಸ್ ಮಾತ ಒಟ್ಟಿಗೆ ಹೋದ ಅರ್ನ ಇಲ್ಲ ಗಾಡಿ ಉಂತದೆ ಅರೆಗೆ ಸಾಷ್ಟಾಂಗ ಅಡ್ಡ ಬೂರ್ದ ಅನಗ ಆರು ಪಂಡಿನಂಚಿನ ಪಾತ್ರ ದಾದಾನ ಪ್ರತಿ ಒಂಜಿ ಟೀಚರ್ಸ್ ನಗಲ ಅಲೆ ಅಲೆ ವಿದ್ಯಾರ್ಥಿಗಳು ಅಕ್ಕಲನ ಯಾನ್ ಕಲ್ಪಾಯಿನ ಜೋಕ್ಲು ಭಾರಿ ಮಲ್ಲ ಸಮಾಜರು ಭಾರಿ ಮಲ್ಲ ಜನ ಅವಡು ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ದ ಸಂಚಾಲಕರ ಮನಸ್ಸರೂಪಿನ ಎಂಕ್ಲ ಶಾಲೆಯ ಕಲ್ತನ ಜೋಕ್ಲು ಡಾಕ್ಟರ್ ಅವಡು ಇಂಜಿನಿಯರ್ ಅವಡು ಅಕ್ಕಲು ಸಮಾಜ ಸೇವಕರ ಅವಡು ಅಕ್ಕಲು ಜಿಲ್ಲಾ ಪ್ರಶಸ್ತಿ ಬರೋಡು ರಾಜ್ಯ ಪ್ರಶಸ್ತಿ ಬರೋಡು ಐ ಎಸ್ ಆಫೀಸರ್ ಅವಡು ಐ ಪಿ ಎಸ್ ಆಫೀಸರ್ ಅವಡು ಪೊಲೀಸ್ ಅಧಿಕಾರಿ ಅದು ಕುಡ್ಲಾಗ ಬರೋಡು ಇಂಚ ಮಾತ ಕಣಕ ಆರು ಕಣ ಕೊಟ್ಟಿವರು ಅಂಚನೆ ನಿಕ್ಕಲ್ ಕಲ್ಪಾಯಿನ ಜೋಕ್ಲು ಅಂಚನೆ ಅವಡು ಪಂಡದ ಪ್ರತಿ ಒಂಜಿ ಶಾಲೆದ ಶಿಕ್ಷಕರೇ ಕಲ್ಪವರು ಯಾನು ಈತೆ ದೇವೇರಡ ಪ್ರಾರ್ಥನೆ ಮನ್ಪುನಿ ನಿಕ್ಕಲಿನ ಆಸೆ ಈಡೇರಡು ಸೂರಜ್ ಇಂಟರ್ನ್ಯಾಷನಲ್ ಈ ಕಾಲೇಜ್ ಕಲ್ತಿನ ಜನ ಜೋಕಲು ಒಂಜತ್ತು ಒಂಜಿ ದಿನ ಆ ಆಸೆನೆ ಈಡೇರಿಸೋಡು ನಿಕ್ಕಲಿನ ಶಾಲೆಗೆ ಪುದರ್ ಬರಡು ಭಾರಿ ಶೋಕದ ಭಾರಿ ಪೊರ್ಲುದ ಕಾರ್ಯಕ್ರಮ ಕೊರ್ಪರು ಜೋಕ್ಲಿನ ಪ್ರತಿಭೆನ ಅನಾವರಣ ಮನ್ಪರೆ ವೇದಿಕೆಯನ್ನು ಭಾರಿ ಶೋಕ ಮಂದರು ಜೋಕ್ಲಿನ ಶಿಸ್ತನ್ನು ತೂದು ಖುಷಿ ಅಂಡ್ ಶಾಲೆದ ವಿಷಯ ಹಿಂಗೆ ಮಾತ ಗೊತ್ತುಂಡು ಯಾನ ಪಾತೆರೆ ಪೋಂಡ ಎಲ್ಲ ಕಾಂಡ ಮುಟ್ಟ ಪಾತೆರೆ ಸಾಧ್ಯ ಆಂಡ ಹಿಂಗೆ ಸಮಯದ ಪ್ರಜ್ಞೆ ಇತ್ತು ನೆಡ್ದವರು ಎನ್ನ ಪಾತೆರನ್ನು ಉಂತವೆ ಜೈ ಹಿಂದ್ ಜೈ ಕರ್ನಾಟಕ ಪ್ರೊಫೆಸರ್ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ ಇವರು ಈಗ ಇವರನ್ನು ಸನ್ಮಾನಿಸುವ ಸಮಯ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ ಇವರು 1968 ನವೆಂಬರ್ 21ರಂದು ಮಂಗಳೂರಿನ ಅತ್ತಾವರದಲ್ಲಿ ಜನಿಸಿದರು ಇವರ ಶಿಕ್ಷಣ ಹೋಲಿ ಏಜೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಮಂಗಳೂರು ಸೈಂಟ್ ಅಲೋಶಿಯಸ್ ಕಾಲೇಜ್ ಮ್ಯಾಂಗ್ಲೋರ್ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಯಿತು 1991ರಲ್ಲಿ ಎಂಎ ಇತಿಹಾಸ ವಿಷಯದಲ್ಲಿ ಅವರು ಪ್ರಥಮ ರ್ಯಾಂಕಿನೊಡನೆ ಹಾಗೂ ಪ್ರೊಫೆಸರ್ ಬಿ ಶೇಖ್ ಆಲಿ ಚಿನ್ನದ ಪದಕ ಮತ್ತು 5 ಎಂಡೋಮೆಂಟ್ ಬಹುಮಾನಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದರು 1991ರಿಂದ ತನ್ನ ವೃತ್ತಿ ಜೀವನ ಪ್ರಾರಂಭಿಸಿ ಉನ್ನತ ಶಿಕ್ಷಣ ಇಲಾಖೆಯಡಿ ಉಪನ್ಯಾಸಕರಾಗಿ ಆಯ್ಕೆಯಾದರು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೈಂದೂರ್ ಕಾಪು ಮಂಗಳೂರು ಹೊನ್ನಾವರಗಳಲ್ಲಿ ಅವರು ಶ್ರಮಿಸಿದ್ದಾರೆ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರಿನ ಇತಿಹಾಸ ವಿಷಯದ ಸಹ ಪ್ರಾಧ್ಯಾಪಕರಾಗಿ ಶ್ರಮಿಸಿದ್ದಾರೆ ಕಿರು ವಯಸ್ಸಿನಿಂದಲೇ ಓದು ಮತ್ತು ಬರಹದ ಕುರಿತು ಅಪಾರ ಆಸಕ್ತಿ ಬೆಳೆಸಿಕೊಂಡ ಇವರು ಕೊಂಕಣಿ ಸಾಹಿತ್ಯ ವಿಮರ್ಶಿ ಭಾಷಾಂತರ ಹಾಗೂ ಕೋಶ ಸಾಹಿತ್ಯದ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದ್ದಾರೆ ಜನ್ನನ ಯಶೋಧರ ಚರಿತ್ರೆ ಬಸವಣ್ಣರ ವಚನಗಳು ಮಂಕುತಿಮ್ಮನ ಕಗ್ಗ ಕೊಂಕಣಿ ಭಾಷೆಗೆ ಭಾಷಾಂತರಿಸಿದ್ದಾರೆ ಭಾರತದ ಸಂವಿಧಾನವನ್ನು ಕೊಂಕಣಿ ಭಾಷೆಗೆ ಭಾಷಾಂತರ ಮಾಡಿ ಕೊಂಕಣಿಯ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾರೆ ಸುಮಾರು 7 ಕೋಶ ಗ್ರಂಥಗಳನ್ನು ಸಿದ್ಧಪಡಿಸಿದ ಕೀರ್ತಿ ಇವರದು ಕಳೆದ 30 ವರ್ಷಗಳಿಂದ ವಿಶ್ವವಿದ್ಯಾನಿಲಯಗಳ ಪಠ್ಯಕ್ರಮಕ್ಕೆ ಸರಿಯಾಗಿ ಪಠ್ಯಪುಸ್ತಕಗಳನ್ನು ಬರೆಯುತ್ತಿದ್ದು ಈಗಾಗಲೇ 200ಕ್ಕೂ ಮಿಕ್ಕಿ ಪಠ್ಯಪುಸ್ತಕಗಳು ಅವರಿಂದ ರಚಿಸಲ್ಪಟ್ಟಿದೆ ಕನ್ನಡ ಲಿಪಿ ಕೊಂಕಣಿ ಭಾಷೆಯಲ್ಲಿ ಪ್ರಥಮ ಇತಿಹಾಸ ಪಠ್ಯಪುಸ್ತಕವನ್ನು ಇವರು ರಚಿಸಿದ್ದಾರೆ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಿರಂತರ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ಇವರು ಸಂಯೋಜಿಸಿದ್ದಾರೆ ಇಂಜಿನಿಯರ್ ಜೇಸಿಸ್ನ ಔಟ್ಸ್ಟ್ಯಾಂಡಿಂಗ್ ಯಂಗ್ ಮ್ಯಾನ್ ಪ್ರಶಸ್ತಿ ರಾಜ್ಯ ಸಂಪನ್ಮೂಲ ಕೇಂದ್ರದ ವಿಶೇಷ ಮಾನ್ಯತಾ ಪ್ರಶಸ್ತಿ ಪ್ರಿನ್ಸಿಸ್ ದಾಂತಿ ಪ್ರಶಸ್ತಿ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇವರ ಮುಂದಿನ ಈ ಜೀವನವು ಸುಖಮಯವಾಗಿರಲಿ ಎಂದು ನಾವು ಆಶಿಸುತ್ತೇವೆ ನೀವು ಇವತ್ತು ಹಬ್ಬದ ವಾತಾವರಣದಲ್ಲಿದ್ದೀರಿ ಪರ್ಬ ಏನು ಬಂದಾಗ ತೂಯೆ ಅವ್ರು ಚರ್ಮುರಿ ಮಾರೊಂದುಳ್ಳೆರು ಐಸ್ ಕ್ರೀಮ್ ಉಂಡು ಖುಷಿಯಾಣೆ ಇತ್ತ ಜೋಕ್ಲೆ ನಿಖಿಲ್ನ ಎಂಕ್ ಐ ನೋ ದಟ್ ಇಟ್ಸ್ ಆಲ್ರೆಡಿ ಲೇಟ್ ಲೇಟ್ ಆಗಿದೆ ನಿಮಗೆ ನನ್ನ ಭಾಷಣಕ್ಕಿಂತ ಈಗ ಡ್ಯಾನ್ಸ್ ಡ್ರಾಮಾ ನೋಡಲಿಕ್ಕಿದೆ ಅದೇ ಕರೆಕ್ಟ್ ನಾನೀಗ ನಿಮಗೆ ಹಿಂಸೆ ಕೊಡ್ತಾ ಇದ್ದೇನೆ ನೀವು 10 ನಿಮಿಷ ಆದ ಕೂಡಲೇ ಚೀಟಿ ಕಳಿಸಿ ನನಗೆ ಮುಖ್ಯ ಭಾಷಣ ಅಂತ ಹೇಳಿದ್ದಾರೆ ಇಷ್ಟು ಭಾಷಣಗಳು ಮುಖ್ಯವೇ ಆಗಿದ್ದವು ನೀವು 10 ನಿಮಿಷ ಆದ ಕೂಡಲೇ ಚೀಟಿ ಕಳಿಸಿ ಬೇಜಾರಿಲ್ಲ ಯಾಕೆಂದರೆ ಇಲ್ಲಿ ಬೇರೆ ಕಡೆ ಆದರೆ ಒಂದು ಪಾತ್ರೆ ಕೆಳಗೆ ಹಾಕಿ ಟೈಮ್ ಮಾಡಿ ಅಂತ ನನಗೆ ಅಭ್ಯಾಸ ಆಗಿದೆ ಅದು ನಾನೊಂದು ಕಡೆ ಕಾಲೇಜ್ ಡೇಗೆ ಕರೆದಿದ್ರು ನಾನು ಓದೆ ಅಲ್ಲಿ ಧ್ವಜಾರೋಹಣ ಅಂತೇಳಿ ನಾನು ಮೊದಲು ಓದದ್ದು ಗೆಸ್ಟ್ ಇದು ಪ್ರಿನ್ಸಿಪಲ್ ಸ್ಟಾಫ್ ಮತ್ತೆ ಬಂದದ್ದು ಮತ್ತೆ ನಾನೇ ಹಗ್ಗ ಕಟ್ಟಲಿಕ್ಕೆಲ್ಲ ಸಹಾಯ ಮಾಡಿದೆ ಅದರಿಂದ ಅದೆಲ್ಲ ಅಭ್ಯಾಸ ಆಗಿದೆ 30 ವರ್ಷದಲ್ಲಿ ನೋಡಿ ಹಬ್ಬ ಅಂತ ಹೇಳಿದೆ ನಮಗೆ ದಸರಾ ಬೇಕು ದೀಪಾವಳಿ ಬೇಕು ರಂಜಾನ್ ಬೇಕು ಬಕ್ರೀದ್ ಬೇಕು ಕ್ರಿಸ್ಮಸ್ ಬೇಕು ಚಂದ ಕಾಣ್ತದೆ ನಮ್ಮ ಧರ್ಮದ ಹಬ್ಬಗಳು ಓಕೆ ಸ್ವಾತಂತ್ರ್ಯೋತ್ಸವ ಬೇಕು ಮತ್ತು ಗಣತಂತ್ರೋತ್ಸವ ಬೇಕು ಅದು ನಮ್ಮ ನಾಡಿನ ಹಬ್ಬಗಳು ರಾಜ್ಯೋತ್ಸವ ಬೇಕು ಸೆಲೆಬ್ರೇಷನ್ ಪಟಾಕಿ ಹೊಡೆಯಬೇಕು ಇಲ್ಲದಿದ್ದರೆ ಬೋರಲ್ಲ ಇಡೀ ದಿವಸ ಕೆಲಸ ಎಲ್ಲ ದಿವಸಗಳಲ್ಲಿ ಕೆಲಸ ಮಾಡಿದರೆ ಮನೆ ಒಕ್ಕಲು ಮಾಡಬೇಕು ಮದುವೆ ಆವೋಡು ಬೋರ್ಡ್ ಅವು ಮತ ಬೋರ್ಡು ಕಾಲೇಜ್ ಡೇ ಬೇಕು ಅಲ್ವಾ
ಹಬ್ಬಗಳು ಬೇಕು, ನಮ್ಮ ಬದುಕು ಚಂದ ಆಗಬೇಕಾದ್ರೆ ಹಬ್ಬಗಳು ಬೇಕು. ಅದಕ್ಕಿಂತ ಮುಖ್ಯವಾಗಿ ಬದುಕೇ ಹಬ್ಬ ಆಗಬೇಕು. ಬದುಕು ಹೇಗೆ ಹಬ್ಬ ಆಗುವುದು? ಎರಡೇ ಸೂತ್ರಗಳು, ವೆರಿ ಈಸಿ. ಲೈಫ್ ಈಸ್ ಮೋಸ್ಟ್ಲಿ ಫ್ರಾತ್ ಅಂಡ್ ಬಬಲ್, ಟೂ ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್. ಎಲ್ಲ ಹೇಳಿ ನೋಡುವ, ಕಷ್ಟ. ಸಿಂಪಲ್ ಇಂಗ್ಲಿಷ್, ಲೈಫ್ ಈಸ್ ಮೋಸ್ಟ್ಲಿ ಫ್ರಾತ್ ಅಂಡ್ ಬಬಲ್, ಅಂಚ ಪಂಡ. ಬದುಕು ದಾಲೈಜ್ಜಿ, ನೊರೆ, ಬೊಕ್ಕ ಗುಳ್ಳೆ. ಟೂ ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್, ರಡ್ಡು ವಿಷಯ ಮಾತ್ರ ಗಟ್ಟಿ ಪುನೆ. ಎರಡು ವಿಷಯಗಳು ಮಾತ್ರ ಬದುಕಲ್ಲಿ ಗಟ್ಟಿ ಇರುವುದು, ಕಂಪ್ಯಾಷನ್ ಇನ್ ಅದರ್ಸ್ ಟ್ರಬಲ್, ಬೇರೆಯವರಿಗೆ ಕಷ್ಟ ಬಂದಾಗ ಕರುಣೆ. ಕರುಣೆ ಅಂತಃಕರಣ, ಕರೇಜ್ ಇನ್ ಒನ್ ಸೋನ್. ನನಗೆ ಕಷ್ಟ ಬಂದಾಗ ಧೈರ್ಯ. ಹೊರ ಕುಡಪ್ಪ ನೋಡ, ಬದುಕು ಪಂಡ ದಾಲೈಜ್ಜಿ ಪೊಕ್ಕಡೆ. ಗಳಿಗೆ ದುಲೈ ಡ್ಯಾನ್ಸ್ ಮಲ್ಪನಾಗ ಡುಮ್ಮ ಬೂರ್ವೇರ್. ರಡ್ಡು ವಿಷಯ ಮಾತ್ರ ಇಪ್ಪುನೆ. ಒಂಜಿ ನನೊರಿಯೆ ಬುಲ್ಪುನಾಗ ಆ ಕಣ್ಣೀರು ಎಂಕ ಮೂಲ್ ತಾಗೋಡು, ಎಂಕ ಕಣ್ಣೀರು ಬಂದಾಗ ಧೈರ್ಯ ಇಪ್ಪೋಡು. ಈ ರಡ್ಡೇ ವಿಷಯಡು ಪರ್ಬ ಇಪ್ಪುನೆ. ಬದುಕು ಪರ್ಬ ಆಪುನೆ, ಬದುಕು ಸರಿ ಆಪುನೆ, ರಡ್ಡೇ ವಿಷಯಡು. ಅಂಡ ಇನ್ನಿ ನಮ್ಮ ಕುಡ್ಲಡು, ನಮ್ಮಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಿವೆ, ಆಸ್ಪತ್ರೆಗಳಿವೆ, ಸಮಾಜ ಸೇವಾ ಸಂಘಟನೆಗಳಿವೆ. ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಉದಯವಾಣಿ ಪೇಪರ್ ಓಪನ್ ಮಾಡಿದಾಗ ಆಕ್ಸಿಡೆಂಟ್ನಲ್ಲಿ 3 ಸಾವು. ನಾವು ಮೊದಲು ನೋಡೋದೆಂತ ಗೊತ್ತುಂಟ? ವಾಜಾತಿದಾಯ ಸೈತೆ. ಕಷ್ಟ ಆಗ್ತದೆ. 5 ಬ್ಯಾಂಕ್ ಕೊಟ್ಟಿದ್ದೇವೆ, ದುಡ್ಡು ಲೆಕ್ಕ ಮಾಡ್ತಾ ಇದ್ದೇವೆ, ಬಡ್ಡಿ ಲೆಕ್ಕ ಮಾಡ್ತಾ ಇದ್ದೇವೆ. ಭಾರತಕ್ಕೆ 5 ಬ್ಯಾಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಕೆಲವು ಹೋಯ್ತೀಗ ಹೆಸರೇ ಇಲ್ಲ. ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಮತ್ತೆ ಪ್ರೈವೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್, ಪುರ್ಬಲೇನ MCC ಬ್ಯಾಂಕ್, ಪುರ್ಬಲು ಸಾಯ್ಬರ್ ಶೆಟ್ರ್ ಭಟ್ರ್ ಬ್ಯಾಂಕ್ ಕೊಡ್ತೇರು, ಕೊಂಕಣರ್ ಕೊಡ್ತೇರು. ಐನು ನಮ್ಮ ಮಾತ ಸೇರಿದ ದುಡ್ಡು ಲೆಕ್ಕ, FDA ತುಂಡು, ಮನುಷ್ಯನ ಜೀವದ ಲೆಕ್ಕ. ಒಂಜಿ ಬಾಲೆ ಸೈಯೊಂದುಂಡು ಪಂಡ ಐನು ಬದುಕಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೊಂದಿಲ್ಲ. ನಾನೊಂಜಿ ಕಡೆ ಏರಪ್ಪೆ ಮಗನ ಜಾತಿ ದಪ್ಪದರಡು, ಧರ್ಮ ದಪ್ಪದರಡು. ಅದೇ ಶಾಲೆಯಲ್ಲೂ ಪೊರ್ಲಿಲ್ಲ ನಮ್ಮ ದಾಯ್ತಾ ಒಂದುಂಡು ಶಾಲೆಡು. ಜೀವನದ ಪರ್ಬ ಆ ಒಂದುಂಡ. ಓಕೆ, ಇತ್ತ ಆಕ್ಚುವಲ್ಸ್ ತೂಕ, ಆಕ್ಚುವಲ್ಸ್. ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಳಿಸ್ತೀರಿ, ಶಿಕ್ಷಕರು ಇಲ್ಲಿ ಇದ್ದು ಅವರಿಗೆ ಪಾಠ ಪ್ರವಚನ ಮಾಡ್ತಾರೆ. ನಿಮ್ಮ ಮಕ್ಕಳನ್ನು ಪೂರ್ತಿ ಲಗಾಡಿ ತೆಗೀಲಿಕ್ಕೆ ನಾನೊಂದು ಪ್ರಿನ್ಸಿಪಲ್ ಕೊಡ್ತೇನೆ. ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕೆ IAS, IPS, ಇಂಜಿನಿಯರ್, ಇದು ನಾವು ಮಾತಾಡೋದು ಮಾತ್ರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾರು ಆಗ್ತಾ ಇಲ್ಲ ಅದು ಬೇರೆ ವಿಷಯ. ಡಾಕ್ಟರ್ಸ್ ಆಗ್ತಾ ಇದ್ದಾರೆ, ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ಲಗಾಡಿ ತೆಗೀಲಿಕ್ಕೆ ಸಿಂಪಲ್ ಪ್ರಿನ್ಸಿಪಲ್ ಬೇಕಾ ನಿಮಗೆ? ನೀವು ವಾರದಲ್ಲಿ 2 ದಿವಸ ನಿಮ್ಮ ಶಾಲೆಯ ಟೀಚರನ್ನು ಕುರಿತಾಗಿ ಕೆಟ್ಟದಾಗಿ ಮಾತಾಡಿ, ಸಾಕು. ಅರ್ಥ ಅಂಡ ಇಲ್ಲಾಡು ಮಗೆ ಬತ್ತ ಪನ್ಪೆ ಎಂಕಲ 3 ಜನ ಜೋಕ್ಲುಲ್ಲರ್ ಎನ್ನ ಮಲ್ಯ ಮಗಲಿಗೆ 2 ಜನ ಜೋಕ್ಲುಲ್ಲರ್ ಪಂಡ ಪುಳ್ಯಾಲು ಎನ್ನ ಕೂಜಲ್ ಮಾತ್ರ ಕಪ್ಪಾತಜಿ ಮಾತಲ್ಲ ಬನ್ಪರಿ. ಏತು ಸರ್ ಏಜ್? 55 ವರ್ಷ ಆಣ್ 31 ವರ್ಷ ಪಾಠ ಮಲ್ತಾಂಡ್ ಯಾನ ಅನುಭವಡು ಪನ್ಪುನೆ. ನಿಖಿಲ್ನ ಜೋಕ್ಲೆಡ ನಿಖಿಲ್ನ ಪಕ್ಕದ ಇಲ್ಲದ ಏನ ವಿಷಯ ಬೋರ್ಡ್ ಚಾಂದಿನ ಪಾತಿರ್ಲೆ ಬೆಸ್ಟ್ ಆಯ ತಿನ್ ಎನ್ನುವೆ ಆಯ ರೆಡಿ ಆಪೆ ಆಯ ಅಥವಾ ಅಲ್ಲ ನಿಮ್ಮ ಮಗ ಅಥವಾ ಮಗಳು ಮನೆಗೆ ಬರ್ತಾರೆ ಶಾಲೆಯಿಂದ ಅಲ್ವಾ? ಆ ಬಂದು ಹೇಳ್ತಾನೆ, ಅಮ್ಮ ಇನ್ನು ಆ ಟೀಚರಲ್ಲಿರತ್ತೆ 6 ಎಂಕ ನೆರಿಯರು ಎಂಕ ಮಾತರ್ನ ಎದುರು ಮರ್ಯಾದೆ ಇದೆ ತರ ಅಂದ ಏರ್ ಆ ಟೀಚರನ್ನು ಬುಡುಪು ಜಿಯಾನು ಹಿಂದೆಡ್ಲ ಬೇತೆ ಪನ್ಪುನಕ್ಲು ಉಲ್ಲೇರು. ಇದಕ್ಕಿಂತ ಕೆಟ್ಟದಾಗಿ ಹೇಳುವವರು ಇದ್ದಾರೆ. ಒಂದು ಸಲ ಒಂದು ಹುಡುಗ ತುಂಬ ಕೀಟಲೆ ಕೊಡ್ತಾ ಇದ್ದ, ಅವನನ್ನು ಅವನ ಪೇರೆಂಟ್ಸನ್ನು ಕರೆದ, ಪೇರೆಂಟ್ಸನ್ನು ಅಮ್ಮಲ ಅಪ್ಪಲ ಬತ್ತೇರ ಹೇಳ್ದ, ಮೇಷ್ಟ್ರೆ ನೀವು ಏನು ಹೆದರಬೇಡಿ, ಸಾರಿ ಬಿಡಿ ಅವನಿಗೆ ಅಂದು.
ಮತ್ತೆ ನಾನಿದ್ದೇನೆ ಅಂದೆ. ಸಾರಿ ಬಿಡಿ, ಈ ಪಾಪದ ಮೇಷ್ಟ್ರು ಅದನ್ನು ಸತ್ಯ ಅಂತ ನಂಬಿದರು. ಪಿ ಯು ಸಿ ಹುಡುಗ ಒಂದೆರಡು ಬಿಟ್ಟರು, ಸಾರಿ ಬಿಡಲಿಲ್ಲ, ಒಂದೆರಡು ಬಿಟ್ಟರು. ನೆಕ್ಸ್ಟ್ ಮಾರನೇ ದಿವಸ ಬೆಳಗ್ಗೆ ಬಂದ, ಎಂಥ ಮೇಷ್ಟ್ರು ಹೀಗೆ ಹೊಡೆಯುವುದು ನನ್ನ ಮಗನನ್ನು? ಮನುಷ್ಯತ್ವ ಉಂಟು ನಿಮಗೆ? ನನಗೆ ಹೇಳಲಿಲ್ಲ ಅವ, ನಾನು ಸ್ನಾನ ಮಾಡಿದಾಗ ನೋಡಿದ್ದು, ಸ್ನಾನ ಮಾಡಿಸುವಾಗ ನೋಡಿದ್ದು. ಪಿ ಯು ಸಿಯ ಯಾವ ಹುಡುಗನನ್ನು ಅಪ್ಪ ಅಮ್ಮ ಸ್ನಾನ ಮಾಡಿಸ್ತಾರೆ? ಈಗ ಇರಲಿ, ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಅವ ಮುಂದೆ ಏನು ಮಾಡ್ತಾನೆ ಅಂದರೆ ರೆಡಿ ಆಗ್ತಾನೆ. ಅವ ಇಂಜಿನಿಯರ್ ಆಗ್ಬೋದು, ಅವ ಡಾಕ್ಟರ್ ಆಗ್ಬೋದು, ನೋ ಪ್ರಾಬ್ಲಮ್. ಅವ ಐ ಎ ಎಸ್ ಆಫೀಸರೇ ಆಗಲಿ, ನಮ್ಮ ಜಿಲ್ಲೆಯಿಂದ ಯಾರೂ ಆಗ್ತಾ ಇಲ್ಲ ಆಗಲಿ, ಆದರೆ ಸಾಮಾಜಿಕವಾಗಿ ಅವನು ಏನಾಗ್ತಾನೆ? ನಮ್ಮ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಾರದಿದ್ರೂ ಏನು ಕುತ್ತ ಕಂಡಾಗುವುದಿಲ್ಲ, ನಿಮ್ಮ ಮಗನಿಗೆ ರ್ಯಾಂಕ್ ಬಾರದಿದ್ರೂ ಏನು ಕುತ್ತ ಕಂಡಾಗುವುದಿಲ್ಲ, ನಿಮ್ಮ ಮಗ ಸ್ಪೋರ್ಟ್ಸಲ್ಲಿ ಫಸ್ಟ್ ಪ್ರೈಸ್ ಬಾರದಿದ್ರೂ ಏನು ಕುತ್ತ ಕಂಡಾಗುವುದಿಲ್ಲ, ಅವನು ಮನುಷ್ಯನಾಗದಿದ್ದರೆ ಕುತ್ತ ಕಂಡಾಗ್ತದೆ. ದೇರ್ಫೋರ್ ಈಗ ಯಾವುದೇ ಹುದ್ದೆಗಳಿಗೆ ಐ ಕ್ಯೂ ನೋಡುವುದಿಲ್ಲ, ಇಂಟೆಲಿಜೆನ್ಸ್ ಕ್ವಾಶಿಯಾನ್ ನೋಡುವುದಿಲ್ಲ, ಐ ಕ್ಯೂ ನೋಡುವುದೇ ಇಲ್ಲ, ಈ ಕ್ಯೂ ನೋಡ್ತಾರೆ, ಇಮೋಷನಲ್ ಕ್ವಾಶಿಯಾಂಟ್, ಎಷ್ಟು ಭಾವನೆಗಳಿವೆ ಅವನಿಗೆ, ಅವನ ಹೃದಯದಲ್ಲಿ ರಕ್ತ ಇದೆಯಾ ಅಂತೇಳಿ. ರಕ್ತ ಅಂದರೆ ಈ ಎ ಬಿ ಪಾಸಿಟಿವ್ ಆ ರಕ್ತ ಅಲ್ಲ, ಮನುಷ್ಯತ್ವ ಇದೆಯಾ ಅಂತೇಳಿ. ಮನುಷ್ಯನಾಗದವನು ಎಲ್ಲರೂ ಬನ್ಯನಲ್ಲಿ ಆಗ್ತಾರೆ, ಬೀಯಿಂಗ್ ಹ್ಯೂಮನ್ ಅಂತೇಳಿ. ನಾನು ಕೆಲವು ಮಕ್ಕಳಿಗೆ ಹೇಳೋದು, ಅಲ್ಲಿ ಒಂದು ನನಗೆ ಪೆನ್ ತಂದುಕೊಡು, ವೈಟ್ ತಂದುಕೊಡು, ನಾನು ಬರೀತೇನೆ ಬೀಯಿಂಗ್ ಇನ್ಹ್ಯೂಮನ್. ನಮ್ಮ ಮಕ್ಕಳಿಗೆ ಸಂವಾದ ಗೊತ್ತಿಲ್ಲ ನೋಡಿ. ನಾನು ಮೇಷ್ಟ್ರಾಗಿ ಮೇಷ್ಟ್ರ ಪರ ಮಾತಾಡುವುದಲ್ಲ, ಇಲ್ಲಿರುವ ಎಲ್ಲರನ್ನು ಮಕ್ಕಳೇ ಅಂತ ಹೇಳುವ ಅಧಿಕಾರ ಇರುವುದು ಮೇಷ್ಟ್ರಿಗೆ ಮಾತ್ರ. ಮೇಷ್ಟ್ರು ಅಂದರೆ ಟೀಚರ್, ಟೀಚರ್ ಇಸ್ ಎ ಜೆಂಡರ್ ನ್ಯೂಟ್ರಲ್, ಟೀಚರಿಗೆ ಲಿಂಗ ಇಲ್ಲ. ನಾವು ಮೇಷ್ಟ್ರು, ಶಿಕ್ಷಕರು, ಶಿಕ್ಷಕಿಯರು ಅಂತ ಹೇಳ್ತೇವೆ. ಆ್ಯಕ್ಚುಲಿ ಶಿಕ್ಷಕಿಯರು ಎನ್ನುವ ಶಬ್ದವು ಸರಿಯಲ್ಲ, ಶಿಕ್ಷಕರೇ ಹೌದಲ್ವಾ? ಇಲ್ಲಿರುವ ನಿಮ್ಮನ್ನೆಲ್ಲರನ್ನು ಮಕ್ಕಳೇ ಅಂತ ಮೈಕಲ್ಲಿ ಹೇಳಿಯೂ ತಪ್ಪಾಗದೇ ಇರುವವ ನಾನು. ನೋಡುವ, ನೀವು ಬಂದು ಮಕ್ಕಳೇ ಅಂತ ಹೇಳಿ, ಯಾರಾದರೂ ಹೇಳಿ ನೋಡುವ, ಆಗ್ತದಾ? ಡಿ ಸಿ ಸಾಹೇಬರು ಬಂದು ಮಕ್ಕಳೇ ಅಂತ ಹೇಳಲಿಕ್ಕೆ ಆಗ್ತದಾ? ನಾನು ಹೇಳ್ಬೋದು, ಆ್ಯಂಡ್ ಐ ವಿಲ್ ಬಿ ರೈಟ್, ಕೋರ್ಟ್ ಆಲ್ಸೋ ವಿಲ್ ಸೇ ಹೌದು. ಅದು ಶಿಕ್ಷಕ, ಶಿಕ್ಷಕನಿಗೂ ಅವನದೇ ಆದ ಜವಾಬ್ದಾರಿಗಳಿದೆ. ಆದರೆ ನೀವು ದಯಮಾಡಿ ನಿಮ್ಮ ಮನೆಯಲ್ಲಿ ಶಿಕ್ಷಕರ ವಿರುದ್ಧ ಮಾತಾಡಬೇಡಿ. ನಿಮಗೇನಾದರೂ ಪ್ರಾಬ್ಲಮ್ ಇದೆಯಾ, ಅದಕ್ಕೆ ದಾರಿ ಇದೆ. ನಾನು ನೀವು ಮಾತಾಡ್ತೀರಿ ಅಂತ ಹೇಳುವುದಲ್ಲ, ಸಮಾಜಕ್ಕೆ ಹೇಳುವುದು. ಶಿಕ್ಷಕರ ವಿರುದ್ಧ ಮಾತ್ರ ಅಲ್ಲ, ಪಕ್ಕದ ಮನೆಯವರ ಬಗ್ಗೆ ಮಾತಾಡಬೇಡಿ, ಒಳ್ಳೆಯದನ್ನು ಮಾತಾಡಿ. ನೋಡಿ, ನಾಲ್ಕು ಪತಿಗಳಿವೆ, ಕನ್ನಡ ಅಲ್ಲ ಇಂಗ್ಲೀಷ್, ಗೊತ್ತಿದೆ, ಕೇಳಿದಿರ ಯಾರಾದರೂ? ದೇರ್ ಆರ್ ಫೋರ್ ಪತಿಸ್, ಈ ಪತಿಗಳಲ್ಲೇ ನೀವು ಯಾರು ಅಂತ ಹೇಳ್ಬೋದು. ಫಸ್ಟ್ ಈಸ್ ಎಪತಿ. ಎಪತಿ ಅಂದರೆ ಏನು ಬೇಕಾದರೂ ಆಗಲಿ, ಇಲ್ಲಿ ಚಂಡಮಾರುತ ಬರಲಿ, ನನಗೆ ಬಿದ್ದೋಗಲಿಲ್ಲ, ಎಪತಿ, ಐ ಆಮ್ ನಾಟ್ ವರಿಡ್ ಬಾದರ್ಡ್, ನನಗೆ ಸಂಬಂಧವೇ ಇಲ್ಲ. ನೀವೀಗ ನನ್ನ ಮಾತು ಕೇಳಿ ಕೇಳಿ ನನಗೆ 20 ನಿಮಿಷ ಹೇಳಿದ್ದಾರೆ, ಓಕೆ, ನೋ, ದ್ಯಾಟ್ ಈಸ್ ನಾಟ್ ಕರೆಕ್ಟ್, ಹಾಗೆ ಇರಬಾರ್ದು, ಸಂಬಂಧ ಇಲ್ಲದವರಾಗಿರಬಾರ್ದು. ಎರಡನೇದು ಆ್ಯಂಟಿಪತಿ. ಆ್ಯಂಟಿಪತಿ ಅಂದರೆ ವಿರುದ್ಧ, ಏನು ಚಂದ ಕಾಣುವುದಿಲ್ಲ, ಎಂಥ ಮರ, ಬಿಲ್ಡಿಂಗ್ ಸರಿ ಇಲ್ಲ, ಮರ ಇಲ್ಲ, ಮರ ಇದ್ದರೆ ಬೇಕಾದಷ್ಟಿಲ್ಲ, ಇದ್ದಾರಲ್ಲ ಆ್ಯಂಟಿಪತಿ, ಅದೂ ಇರಬಾರ್ದು. ಮೂರನೇದು ಸಿಂಪತಿ. ಸಿಂಪತಿ ಯಾರಾದರೂ ಬಿದ್ದರೆ ಓ ಅಯ್ಯೋ ಬಿದ್ದ ಓಡಿ ಹೋಗುವುದು, ಅದು ಕೂಡ ಒಳ್ಳೆಯದಲ್ಲ. ಡೋಂಟ್ ಬಿ ಸಿಂಪಥೆಟಿಕ್. ಎಪತಿ ಇಸ್ ಬ್ಯಾಡ್, ಆ್ಯಂಟಿಪತಿ ಇಸ್ ವರ್ಸ್ಟ್, ಬೀಯಿಂಗ್ ಸಿಂಪಥೆಟಿಕ್ ಈಸ್ ನಾಟ್ ಗುಡ್. ಹಾಂ ಕರೆಕ್ಟ್, ನೋಡಿ ಅವಳಿಗೆ ಗೊತ್ತಾಯಿತು. ಆಯ್ತಮ್ಮ, ಇದೇ ಎಂಡ್ ಮಾಡೋದು ನಾನು, ಆಯ್ತಾ? ಅವಳಿಗೆ ಗೊತ್ತಾಯಿತು ಸೌಂಡ್ ಮಾಡಬೇಕು ಅಂತ. ನಾಲ್ಕನೇದಿದೆ ಅಲ್ಲ, ಅದು ಬೆಸ್ಟ್. ಎಂಪತಿ. ಎಂಪತಿ ಅಂದರೆ ಫೀಲಿಂಗ್ ಫಾರ್ ಅದರ್ಸ್. ಯಾರೋ ಬಿದ್ದ ಕೂಡಲೇ ಅವಳು ಬಿದ್ದದು ನನಗೆ ಅರ್ಥ ಆಗ್ತದೆ, ಅನುಭೂತಿ ಇದೆ, ಅಂತಃಕರಣ ಕಂಪ್ಯಾಷನ್ ಇದೆ, ಐ ವಿಲ್ ಆ್ಯಕ್ಟ್ ಅಪಾನ್, ನಾನು ಅದರ ಮೇಲೆ ಏನಾದರೂ ಕೆಲಸ ಮಾಡ್ತೇನೆ, ಹೆಲ್ಪ್ ಮಾಡ್ತೇನೆ, ನಾನೇ ಹೋಗಿ ಆರುವುದಿಲ್ಲ, ಬಿದ್ದಿದ್ದಾಳೆ ಅವಳು, ಅವಳೊಟ್ಟಿಗಿರ್ತೇನೆ ಅಂತೇಳಿ. ಅರ್ಥ ಆಯ್ತಾ? ಸೊ ಬಿ ಎಂಪಥೆಟಿಕ್, ಮೇಕ್ ಅವರ್ ಸ್ಟೂಡೆಂಟ್ಸ್ ಎಂಪಥೆಟಿಕ್, ಸೋಷಿಯಲಿ ಸೆನ್ಸಿಬಲ್ ಆ್ಯಂಡ್ ರೆಸ್ಪಾನ್ಸಿಬಲ್. ಸಮಾಜದ ವ್ಯವಸ್ಥೆಗೆ ಸೆನ್ಸಿಬಲ್ ಏನಾಗ್ತಾ ಇದೆ ಮತ್ತು ಜವಾಬ್ದಾರಿಯುತ,
ಜವಾಬ್ದಾರಿಯುತ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಡಬೇಕು. ಮೊದಲು ಮನುಷ್ಯನನ್ನಾಗಿ ಮಾಡಬೇಕು. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಮೊದಲು ಮಾನವನಾಗು. ಕಸವರಂ ಎಂಬರ್ ಸೈರಿಸಬಲ್ಲೊಡೆ ಪರಧರ್ಮಮನ್ ಪರಮತಮನ್. ಧರ್ಮ ಅಂದ್ರೇನು? ವಾಟ್ ಈಸ್ ಧರ್ಮ? ಧರ್ಮ ಎನ್ನುವ ಸಂಸ್ಕೃತ ಶಬ್ದಕ್ಕೆ ಸಾವಿರ ಅರ್ಥಗಳಿವೆ. ಧರ್ಮ ಅಂದರೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ ಅಲ್ಲ. ದಟ್ ಇಸ್ ಎ ರಾಂಗ್ ಟ್ರಾನ್ಸ್ಲೇಷನ್. ಧಾರಣೋ ಏತಿ ಧರ್ಮ, ಧಾರಣೋ ಏತಿ ಧರ್ಮ. ಸಕ್ಕರೆ ಕಪ್ಪಿರಲಿ, ನೀಲಿ ಇರಲಿ, ಬಿಳಿ ಇರಲಿ, ಹಳದಿ ಇರಲಿ, ಸಕ್ಕರೆ ಏನಾಗಿರಬೇಕು? ಸಿಹಿ ಆಗಿರಬೇಕು. ಅದು ಸಕ್ಕರೆಯ ಧರ್ಮ. ಮೇಷ್ಟ್ರು ಕುಳ್ಳ ಇರಲಿ, ಉದ್ದ ಇರಲಿ, ದಪ್ಪ ಇರಲಿ, ಅವನಿಗೆ ಯುದ್ಧಕ್ಕೆ ಹೋಗ್ಲಿಕ್ಕಿಲ್ಲ. ಮೇಷ್ಟ್ರು ಮೇಷ್ಟ್ರಾಗಿರಬೇಕು. ತರಗತಿಯ ಒಳಗೆ ಬಂದಾಗ ಅಲ್ಲಿ ಹಿಂದೂಗಳು ಇಲ್ಲ, ಮುಸ್ಲಿಮರು ಇಲ್ಲ, ಕ್ರೈಸ್ತರೇ ಇಲ್ಲ, ನನ್ನ ಮಕ್ಕಳು. ಅದಕ್ಕೆ ನಾನು ಎಷ್ಟೋ ಸಲ ಹೇಳೋದು, ಸ್ಟೂಡೆಂಟ್ಸ್ ಐ ಡೋಂಟ್ ಲೈಕ್ ಟು ಕಾಲ್ ಯು, ನಮ್ಮದು ಡಿಗ್ರಿ ಕಾಲೇಜ್ ಅಲ್ಲ, ಎಲ್ಲ 19-20 ಮಕ್ಕಳು. ಐ ಡೋಂಟ್ ಲೈಕ್ ಟು ಯೂಸ್ ವರ್ಡ್ ಸ್ಟೂಡೆಂಟ್ಸ್, ರಾದರ್ ಚಿಲ್ಡ್ರನ್. ಮಕ್ಕಳು ಎಷ್ಟು ಖುಷಿಯಾಗ್ತದೆ ಅವರಿಗೆ ಅವ್ರ ಹತ್ರ ಮಾತಾಡುವಾಗ. ಇನ್ನೊಂದು ನೆನಪಿಡಿ, ಕೆಲವು ಅಗತ್ಯ ವಿಷಯಗಳನ್ನು ಹೇಳಬೇಕು. ಇವತ್ತು ಸೂಯಿಸೈಡ್ಸ್ ಆಗ್ತಾ ಇವೆ. ಸೂಯಿಸೈಡ್ಸ್ ಯಾಕೆ? ನಮ್ಮ ಮಕ್ಕಳಲ್ಲಿ, ವಿಶೇಷವಾಗಿ ಯುವ ಜನರಲ್ಲಿ ಭರವಸೆ ಇಲ್ಲ. ಹೈಯೆಸ್ಟ್ ಪರ್ಸೆಂಟ್ ಆಫ್ ಸೂಯಿಸೈಡ್ಸ್ ಎಮಾಂಗ್ ಯೂತ್ ಈಸ್ ಇನ್ ಇಂಡಿಯಾ. ಜನಸಂಖ್ಯೆಯ ಅತಿ ಹೆಚ್ಚು ಸೂಯಿಸೈಡ್ ಆಗ್ತಾ ಇರುವುದು ಯುವಕರಲ್ಲಿ ಇಂಡಿಯಾದಲ್ಲಿ. ಸೂಯಿಸೈಡ್ ಜಾಸ್ತಿ ಆಗೋದು ಬೇರೆ ಕಡೆ. ಯಾಕೆ? ನಮ್ಮ ಮಕ್ಕಳಲ್ಲಿ ಭರವಸೆ ಇಲ್ಲ. ನಾವು ಅವರಿಗೆ ಕಾರ್ ತಗೊಂಡು ಕೊಟ್ಟಿದ್ದೇವೆ, ಬೈಕ್ ತಗೊಂಡು ಕೊಟ್ಟಿದ್ದೇವೆ, ಮೊಬೈಲ್ ತಗೊಂಡು ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಅವರ ಜೊತೆ ನಾವು ಮನುಷ್ಯರಾಗಿಲ್ಲ. ಎಷ್ಟು ಜನ ಕಳೆದ 3 ದಿವಸದಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ 1/2 ಗಂಟೆಗಿಂತ ಹೆಚ್ಚು ಹೊತ್ತು ಪಟ ನೋಡಿದಿರಿ? ಪಟ ಸುಮ್ಮನೆ. ನನ್ನ ದೊಡ್ಡ ಮಗಳು ಶಿ ಇಸ್ MDS, ಸಣ್ಣವಳು MBBS ಆಗಿ ಈಗ MD ಹೋಗ್ತಾ ಇದ್ದಾಳೆ. ನನ್ನ ಮಗ ಈಸ್ ಎ ಫೈರ್ ಇಂಜಿನಿಯರ್. ಭಾರಿ ಸ್ಪೆಸಿಫಿಕ್. ನಾವು ಊಟ ಮಾಡೋದು ಒಟ್ಟಿಗೆ. ನಿಮ್ಮ ಎಷ್ಟು ಜನ ಮಕ್ಕಳ ಮೊಬೈಲಿಗೆ ಪಾಸ್ವರ್ಡ್ ಇದೆ ಹೇಳಿ? ಯಾಕೆ ನಿಮ್ಮ ಮಕ್ಕಳು ಬಿಸ್ನೆಸ್ ಮಾಡ್ತಾ ಇದ್ದಾರಾ? ದೀಸ್ ಆರ್ ಆಕ್ಚುಯಲ್ಸ್. ನಿಮ್ಮ ಮೊಬೈಲ್ಗೆ ಎಷ್ಟು ಜನರಿಗೆ ಪಾಸ್ವರ್ಡ್ ಇದೆ? ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿದ್ದರೂ ಅವರು ಅದನ್ನು ಆಳು ಉಪಯೋಗ ಮಾಡ್ತಾ ಇಲ್ಲ. ನೋಡಿ, ನಿಮ್ಹಾನ್ಸ್ ಇದೆ ಅಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸರ್ಜರಿ, ಈ ಲೋಕದ ಅತ್ಯುತ್ತಮ ಮಾನಸಿಕ ಆರೋಗ್ಯ ಸಂಸ್ಥೆ ನಿಮ್ಹಾನ್ಸ್, ಸಂಜಯ್ ಗಾಂಧಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸರ್ಜರಿ. ಅಲ್ಲಿ ನಮಗೆ 6 ತಿಂಗಳಿಗೊಮ್ಮೆ ಮಾನಸಿಕ ಆಸ್ಪತ್ರೆಗೆ ಹೋಗ್ಲಿಕ್ಕಿದೆ. ಯಾಕೆ ಸರ್ ನೀವು ಸರಿ ಇಲ್ವಾ ಅಂತ ಹೇಳಬೇಡಿ, ಅದಕ್ಕೆ ಹಾಗೆ ಮಾತಾಡ್ತಿದ್ದೀರಿ ಅಂತ ಅಲ್ಲ. ಅದು ನಮಗೆ LST ಟ್ರೈನಿಂಗ್, ಲೈಫ್ ಸ್ಕಿಲ್ ಟ್ರೈನಿಂಗಿಗೆ ಹೊಸ ಹೊಸ ಸ್ಕಿಲ್ಸ್ ಕಲಿತು ಬರಲಿಕ್ಕೆ ಕಳಿಸ್ತದೆ ಸರ್ಕಾರ 6 ತಿಂಗಳಿಗೊಮ್ಮೆ. CR ಚಂದ್ರಶೇಖರ್ ಇದ್ದಾಗ ಅವ್ರು ಕರ್ಕೊಂಡು ಹೋಗೋರು, ದೊಡ್ಡ ಕ್ಯಾಂಪಸ್ ಅದು. ಸರ್ ನೋಡಿ, ಇದು ಡ್ರಗ್ ಎಡಿಕ್ಟ್ಗಳ ವಾರ್ಡ್, ಈ ಲೋಕದ ಅತಿ ದೊಡ್ಡ ವಾರ್ಡ್ ಇದು. 200 ಪೇಷಂಟ್ಸ್ ಡ್ರಗ್ ಎಡಿಕ್ಟ್ಗಳಿಗೆ ಅಂತ. ಈಗ ಕಳೆದ 2 ವರ್ಷದಿಂದ ಅವ್ರು ಹೇಳ್ತಾರೆ, ಡ್ರಗ್ ಎಡಿಕ್ಟ್ಗಳ ವಾರ್ಡ್ ಶಿಫ್ಟ್ ಮಾಡಿದ್ದೇವೆ. ಇದು ಯಾವ ಎಡಿಕ್ಟ್ಗಳ ವಾರ್ಡ್ ಗೊತ್ತುಂಟ? ಮೊಬೈಲ್ ಎಡಿಕ್ಟ್ಗಳ ವಾರ್ಡ್. ಮೊಬೈಲ್ ಹುಚ್ಚು ಇದೆ ಅಲ್ಲ, ಮೊಬೈಲ್ ರೋಗ ಅವರಿಗೆ. ಅದರಿಂದ ದಯಮಾಡಿ ಎಚ್ಚರ. ನಾನು ಕೇಳಿದ ಪ್ರಶ್ನೆಗಳಿಗೆ, 3-4 ಪ್ರಶ್ನೆಗಳಿಗೆ ನೀವು ಬೇಜಾರು ಮಾಡಬೇಡಿ. ನಿಮ್ಮ ಮಕ್ಕಳು ಮೊದಲು ಅಂತಃಕರಣವುಳ್ಳ ಇನ್ನೊಬ್ಬನನ್ನು ಗೌರವಿಸುವ ವಿದ್ಯಾರ್ಥಿ ಆಗಬೇಕು, ಮನುಷ್ಯ ಆಗಬೇಕು ಅಂತಾದರೆ. ನಿಮ್ಮ ಮಕ್ಕಳಿಗೆ ರ್ಯಾಂಕ್ ಬರಬೇಕಾದ್ರೆ ಅವನನ್ನು ಮೆಷಿನ್ ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಮೆಷಿನ್ಗಳೇ ಫಸ್ಟ್ ರ್ಯಾಂಕ್. ರಾಜು ಫಿಲ್ಮ್ ನೋಡಿದ್ದೀರಾ? ಹಾಂ, ನೋಡಿದ್ದೀರಾ? ಇಲ್ಲ. ಅವನಿಗೆ ದನದ ಹಾಲು, ಹಾಲು ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ, ಹಾಲು ದನ ಕೊಡ್ತದೆ ಅಂತ ಗೊತ್ತಿಲ್ಲ. ಫಸ್ಟ್ ರ್ಯಾಂಕ್ ಅಲ್ವಾ? ಓಕೆ, ಎನಿ ಹೌ, ಹ್ಯಾವಿಂಗ್ ಸೆಟ್ ದ್ಯಾಟ್, ಐ ವಿಶ್ ಯು ಆಲ್ ದ ಬೆಸ್ಟ್. ದ ಫಂಕ್ಷನ್ ವಾಸ್ ಗುಡ್. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ, ನನ್ನ ಮಾತನ್ನು ನಾನು ಮರೆತೆ, ಮತ್ತೆ ಹೇಳಲೇಬೇಕಂತ ಅನಿಸಿತ್ತು. ಇಷ್ಟೆಲ್ಲ ಹೇಳಿ, ನಿಮ್ಮ ಮಕ್ಕಳು ಉತ್ತಮ ಮನುಷ್ಯರಾಗಲಿ, ಉತ್ತಮ ಭಾರತೀಯರಾಗಲಿ, ಮತ್ತು ಪರಸ್ಪರ ಪ್ರೀತಿಸುವವರು. 1 ನಿಮಿಷ ಬಳಸಬಹುದಾ? ನೋಡಿ, ಇಡೀ ಲೋಕ ಇದೆ ಅಲ್ಲ, ಇಡೀ ಲೋಕದ ಏಕೈಕ ಮಂತ್ರ ಯಾವುದು ಗೊತ್ತುಂಟ? ಈ ಲೋಕಕ್ಕೆ ಬೇಕಾದ ಒಂದೇ ವಿಷಯ ಯಾವುದು ಗೊತ್ತುಂಟ? ಪ್ರೀತಿ, ಲವ್. ಒಬ್ಬ ದೊಡ್ಡ ಪ್ರೊಫೆಸರ್ ಇದ್ದಂತೆ, ಗಂಟೆಗಟ್ಟಲೆ ಮಾತಾಡ್ತಿದ್ದ ಪ್ರತಿ ದಿವಸ. ಎಲ್ಲಿಂದ ಜನ ಬರ್ತಿದ್ರು ಅವನ ಭಾಷಣ ಕೇಳಲಿಕ್ಕೆ?
ಪ್ರಾಯ ಆಯಿತು, 80 ಆಯಿತು, 90 ಎಲ್ಲ ಮರ್ತೋಯ್ತು. ಮತ್ತೆ ಗಂಟೆಗಟ್ಟಲೆ ಇದ್ದದ್ದು 10 ನಿಮಿಷ ಆಯಿತು, 2 ನಿಮಿಷ ಆಯಿತು. ಕೊನೆಗೆ ಅವನಿಗೆ 100 ವರ್ಷ ಆಯಿತು, ಆದರೂ ಜನ ಬರ್ತಾರೆ ಅವನ ಭಾಷಣ ಕೇಳಲಿಕ್ಕೆ ಪ್ರತಿದಿನ. ಅವನು ಕೊನೆಗೆ ಹೇಳಿದಂತೆ, ನನ್ನ ಇಡೀ ಭಾಷಣ ಈ ತನಕದ್ದು ಏನಿತ್ತಲ್ಲ ಅದೆಲ್ಲ ನಾಲ್ಕೇ ಶಬ್ದ. ಏನು ಗೊತ್ತುಂಟ? ಲಿಟಲ್ ಚಿಲ್ಡ್ರನ್ ಲವ್ ಒನ್ ಅನದರ್. ನಾವೆಲ್ಲ ಲಿಟಲ್ ಚಿಲ್ಡ್ರನ್, ಅದಕ್ಕೆ ದೇವರು ಸಣ್ಣ ಮನುಷ್ಯನಾಗಿ ಹುಟ್ಟುವುದು. ಶ್ರೀಕೃಷ್ಣ ಸಣ್ಣ ಮಗುವಾಗಿ ಹುಟ್ಟಿದ್ದು ಅದಕ್ಕೆ. ಅಲ್ಟಿಮೇಟ್ಲಿ ನಾವೆಲ್ಲ ಲಿಟಲ್ ಚಿಲ್ಡ್ರನ್, ಎಲ್ಲ ಸುಮ್ಮನೆ. ನಿಮ್ಮ ನನ್ನನ್ನು ಕೊಂಡೋಗುವಾಗ ಯಾರು ಕೂಡ ಈಗ ಓದಿ ಹೇಳಿದ್ರಲ್ಲ ಅದನ್ನೆಲ್ಲ ಹಾಕುವುದಿಲ್ಲ ಪೆಟ್ಟಿಗೆಯ ಒಳಗೆ, ಎಲ್ಲ ಸುಮ್ಮನೆ. ಮನುಷ್ಯರಾಗುವುದು ಮಾತ್ರ ನಿಜ, ಪ್ರೀತಿ ಮಾತ್ರ ನಿಜ. ಅದಕ್ಕೆ ನಾವು ಹೇಳ್ತೇವೆ ದೇವುಸ್ ಕಾರಿತಾಸ್ ಎಸ್ತ್. ಕಾರಿತಾಸ್ ಅಂದರೆ ಲವ್, ಆ ಕಾರಿತಾಸಿಂದ ಚಾರಿಟಿ ಅನ್ನೋದು ಬಂದಿದೆ. ದೇವರು ಪ್ರೀತಿ ಅಷ್ಟೇ. ಅದನ್ನು ತಿರುಗಿಸಿ ಹೇಳಿದರೆ ಕಾರಿತಾಸ್ ದೇಯಿ, ಪ್ರೀತಿಯೇ ದೇವರು. ಪರಸ್ಪರ ಪ್ರೀತಿಸಲು ಕಲಿಸಿರಿ. ಹಿಂದೂಗಳು, ಮುಸ್ಲಿಮರು, ಇದೆಲ್ಲ ಕ್ರೈಸ್ತರು, ಮತ್ತು ಪ್ರೊಫೆಸರ್, ಆಫೀಸರ್, ಇದೆಲ್ಲ ನಾವು ಮಾಡಿದ್ದು. ದೇವರು ಮಾಡಿದ್ದು ಒಂದನ್ನೇ, ಮನುಷ್ಯನನ್ನು ಮತ್ತು ಮನುಷ್ಯನ ಪ್ರೀತಿಯನ್ನು ಪರಸ್ಪರ ಪ್ರೀತಿಸಿದರೆ ಎಲ್ಲ ರೋಗ ಪರಿಹಾರ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಬಂದಂಥ ಸ್ಪೀಕರ್ಸ್ ನೋಡಿದರೆ, ನಮ್ಮ ಶಾಲೆ ಬಗ್ಗೆ, ಸೂರಜ್ ಬಗ್ಗೆ ಒಬ್ಬರು ಸ್ಪೀಕರ್ ಹೇಳಿದರು. ಮನುಷ್ಯನಾಗಿ ಹೇಗೆ ಬೆಳಿಬೇಕು, ಟೀಚರ್ಸ್ನಲ್ಲಿ ಯಾವ ರೀತಿಯಾಗಿ ನಾವು ಬೆಳೆಸ್ಕೋಬೇಕು, ಮಕ್ಕಳಲ್ಲಿ ಮಕ್ಕಳು ಸರಿಯಾಗಿ ದಾರಿಯಲ್ಲಿ ಹೇಗೆ ನಡಿಬೇಕಂತ ಹೇಳಿ ಒಂದು ದಾರಿಯನ್ನು ನಮ್ಮ ಸ್ಟೀವನ್ ಅವರು ಹೇಳಿಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತವಾದಂಥ ಸ್ಪೀಚನ್ನು ಮಾಡಿದಂಥ ನನ್ನ ಎಲ್ಲ ಅತಿಥಿ ಗಣ್ಯರಿಗೆ ನಾನು ಸೂರಜ್ ಎಜುಕೇಷನ್ ಅಂಡ್ ಚಾರಿಟಿ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಜೀವನದಲ್ಲಿ ಏನೂ ಇಲ್ಲ, ಒಂದು ಒಳ್ಳೆಯದು ಒಂದು ಕೆಟ್ಟದೊಂದು ಅಷ್ಟೇ ತೊಗೊಂಡು ಹೋಗೋದು. ನಮ್ಮ ಶಾಲೆಯಲ್ಲಿ ಎಲ್ಲ ಧರ್ಮದವರನ್ನು ನಾವು ಗೌರವಿಸ್ತೇವೆ, ಎಲ್ಲ ಧರ್ಮದವರನ್ನು ಒಂದೇ ತಕ್ಕಡಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೇವೆ. 15 ವರ್ಷದಿಂದ ಎಲ್ಲ ಧರ್ಮದವ್ರನ್ನು ಒಂದೇ ಧರ್ಮದ ಟೈಪ್ ನಾವು ತೊಗೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ನನಗೆ ಎಷ್ಟು ಮಕ್ಕಳಂತ ಹೇಳಿದರೆ 1000 ಮಕ್ಕಳಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಮನುಷ್ಯನ ಜೀವನದಲ್ಲಿ ಒಂದೇ ರಕ್ತ, ಹಾಗಾಗಿ ನಾನು ಎಲ್ಲರನ್ನೂ ಪ್ರೀತಿಸುವಂಥ ಕೆಲಸ ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನನ್ನ ಒಂದು ಆಶೆ ಏನಂತ ಹೇಳಿದರೆ, ಈ ಸಂಸ್ಥೆ ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದು ಬರಬೇಕಾಗಿದ್ದರೆ ನಿಮ್ಮ ಸಹಕಾರ ಬೇಕು. ನೀವು ಎಲ್ಲ ಶಾಲೆಯ ಬಗ್ಗೆ ಒಳ್ಳೆಯ ರೀತಿಯಿಂದ ಮಾತಾಡಿ, ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ನೀವೆಲ್ಲ ಮಾತನಾಡಿ, ನನ್ನ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಶಾಲೆಯನ್ನು ಗುರುತಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವಧರ್ಮವನ್ನು ಪ್ರತಿಬಿಂಬಿಸುವವರು ನಮ್ಮ ಅಧ್ಯಕ್ಷರು. ಶಿಕ್ಷಣ ಪ್ರೇಮಿಯಾದ ತಮ್ಮ ಉತ್ಸಾಹ, ಪ್ರೋತ್ಸಾಹ ಹಾಗೂ ಆಸಕ್ತಿ ಸದಾ ಈ ಸಂಸ್ಥೆ ಹಾಗೂ ಈ ಊರಿನ ಮೇಲಿರಲಿ ಎಂದು ಆಶಿಸುತ್ತಾ, ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನ ಹೃತ್ಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಶೈಲಜಾರವರು. ಅದುವೇ ಶಾಲಾ ವಾರ್ಷಿಕ ದಿನಾಚರಣೆ. ಸೂರಜ್ ವಿದ್ಯಾಸಂಸ್ಥೆಯ 16ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಗೌರವಾನ್ವಿತ ಅತಿಥಿಗಳಿಗೆ ಕೃತಜ್ಞತೆಯನ್ನು ಹೇಳಬಯಸುತ್ತೇನೆ. ಮೊದಲಿಗೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಇವರಿಗೆ ಆತ್ಮೀಯವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸುಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಸತೀಶ್ ಕುಂಪಳ, ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಇದರ ಕಾರ್ಯದರ್ಶಿ, ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಈ ವೇದಿಕೆಯನ್ನು ಅಲಂಕರಿಸಿರುವ ಇನ್ನೋರ್ವ ಅತಿಥಿ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು, ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಇದರ ಉಪಾಧ್ಯಕ್ಷರು, ಇವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ಆದರದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ.
ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಅತಿಥಿಯಾಗಿ ನಮ್ಮೊಂದಿಗೆ ಇರುವವರು ಶ್ರೀ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆತ್ಮೀಯ ಆಮಂತ್ರಣಕ್ಕೆ ಓಗೊಟ್ಟು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುವ ಇನ್ನೋರ್ವ ಅತಿಥಿ ಧರ್ಮಗುರುಗಳು ಅಬ್ದುಲ್ ಅಜೀಜ್ ಧಾರಿಮಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಮೊಹಮ್ಮದ್ ಅಸ್ಗರ್, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ನಮನಗಳು. ವೇದಿಕೆಯಲ್ಲಿರುವ ಶಾಲಾ ಶಿಕ್ಷಕ ಪೋಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ನಸೀಮಾ, ಉಪಾಧ್ಯಕ್ಷೆ ಶ್ರೀಮತಿ ಗಾಯತ್ರಿ ಮೋಹನ್, ಇವರಿಗೆ ಆತ್ಮೀಯ ಅಭಿವಂದನೆಗಳು. ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ತೊಡಗಿ ಯಶಸ್ಸಿಗೆ ಪಾತ್ರರಾಗಿರುವ ನಮ್ಮ ಪ್ರಾಂಶುಪಾಲರು ಶ್ರೀ ರಕ್ಷಿತ್ ಕುಲಾಲ್, ಇವರಿಗೆ ಎಲ್ಲರ ಪರವಾಗಿ ನಲ್ಮೆಯ ವಂದನೆಗಳು. ಶಾಲೆಯ ಕಾರ್ಯಕ್ರಮಗಳಿಗೆ ಉತ್ಸಾಹದಿಂದ ಪ್ರೋತ್ಸಾಹಿಸುತ್ತಿರುವ ಪೋಷಕ ವೃಂದಕ್ಕೆ ಆತ್ಮೀಯವಾದ ವಂದನೆಗಳು. ಕಾರ್ಯಕ್ರಮವು ಬಹಳ ಶಿಸ್ತುಬದ್ಧವಾಗಿ ಮೂಡಿಬರಲು ಶ್ರಮಿಸಿದ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಮನಪೂರ್ವಕ ಅಭಿವಂದನೆಗಳು. ನಮ್ಮ ಶಾಲೆಯ ಮುಕುಟವಾಗಿರುವ ಮುದ್ದು ಮಕ್ಕಳಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅಂತರಾಳದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಮತ್ತೊಮ್ಮೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ನನ್ನ ಸಹೋದ್ಯೋಗಿ ವೃಂದ ಶ್ರೀಮತಿ ಶೋಭಿತಾ ಹಾಗೂ ಶ್ರೀಮತಿ ರೋಶಿನಿ, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.